नमस्कार ಸ್ನೇಹಿತರೆ ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ಧಾರವಾಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸೋ ನಮ್ಮ ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ತನ್ನ ಪ್ರತಿ ರವಿವಾರದ ಮಾದರಿ ಪರೀಕ್ಷೆಗಳ ಮೂಲಕ ಇಡಿ ರಾಜ್ಯದಂತ ಮನೆ ಮಾತಾಗಿರೋದು ನಿಮಗೆಲ್ಲರಿಗೂ ಗೊತ್ತಿರುವಂತದ್ದೆ ಸೋ ಇಂತ ಒಂದು ಟೈಮ್ ಅಲ್ಲಿ ನಾವು ನಾರ್ಮಲ್ ಆಗಿ ಅಬ್ಸರ್ವೇಷನ್ ಏನು ಮಾಡಿದೀವಿ ಅಂದ್ರೆ ಹಲವಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಸಂದೇಹಗಳನ್ನು ಕೆಲವೊಂದಿಷ್ಟು ಅನುಮಾನಗಳನ್ನು ಇಟ್ಕೊಂಡು ಸರ್ ಯಾವ ರೀತಿ ಅಂತ ಪ್ರಶ್ನೆಗಳು ಇದಾವೆ ಇವು सो ये प्रश्न साल्व मे स्वल्प हस्त नं कन्फ्यूशन भाई आगता है सर सो रीत आपशन बंदा यहाँ हैंडल प्रतियो आपशन सो अद प्रतियो प्रश्न यहाँ हैंडल सी इंतुन अनुमान संदेह इटको नम हर बंद सो ना अदर नावे वारे नूरा एंटने मादरी परीक्षा कड़ी सो प्रतियो प्रश्न पत्रिके नाकु भाग ऐनमी डिवैडिट आव इप्त मादरी अंदर इपत प्रश्न मादरी वीडियो यहाँ विवरणात्मक प्रतियो प्रश्न यहाँ उत्तर इतने सो अद उत्तर सो अदर जो ऐन उल्द आपशन याक आमले प्रश्न यहाँ हैंडल सो इवुगळ बगे नावु हुडुगरिगे ईजी आगि अथवा निमगेल्लरिगू कूड ईजी आगि अर्थ आगलि आमले प्रश्नोत्तर प्रश्न पत्रिके यहाँ रीतिया फ्रेम आगिर्तदे सो अदर बगे निमगे गोत्तागलि अंत हेळि कस ई वारदिंद ई ओंदु वीडियोगळन्नु माडि ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೀವಿ ಸೋ ಅದರ ಒಂದು ಮೊದಲ ಭಾಗ ಏನಿದೆ ನಿಮ್ಮ ಮುಂದೆ ಕಾಣ್ತಾ ಇದೆ ಸೋ ಆಮೇಲೆ ನಾರ್ಮಲ್ ಆಗಿ ನಾವು ಅಬ್ಸರ್ವೇಷನ್ ಮಾಡುವಂತದ್ದು ಏನಾಗ್ತದೆ ಅಂದ್ರೆ ಈ ಪ್ರಶ್ನೆಗಳು ಏನಾಗ್ತದೆ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಎಲ್ಲ ಗೊತ್ತಿರಲ್ಲ ಏನಪ್ಪ ಒಂದು ಒಬ್ಬ ವಿದ್ಯಾರ್ಥಿ ನಾವು ಏನೇ ಅನ್ಕೊಂಡ್ರು ಕೂಡ ಮ್ಯಾಕ್ಸಿಮಮ್ ಅಂದ್ರೆ 50-60% ಅವನಿಗೆ ಗೊತ್ತಿರ್ತದೆ ಉಳಿದ 40% ಏನಿದೆ ಆ ಪ್ರಶ್ನೆ ಪತ್ರಿಕೆಯನ್ನು ಹ್ಯಾಂಡಲ್ ಮಾಡುವಂತ ರೀತಿ ಆಮೇಲೆ ಕೆಲವೊಂದು ಟೈಮ್ ಅಲ್ಲಿ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಮೂರು ರೀತಿಯಾಗಿ ಡಿವೈಡ್ ಮಾಡ್ಕೊತೀವಿ ಯಾವ ರೀತಿಯಾಗಿ ನಮಗೆ ಪೂರ್ತಿಯಾಗಿ ಗೊತ್ತಿರುವಂತ ಪ್ರಶ್ನೆಗಳು ಅಂದ್ರೆ ನೇರವಾದಂತ ಪ್ರಶ್ನೆಗಳು ಆ ಪ್ರಶ್ನೆ ನೋಡಿದ ತಕ್ಷಣ ನಮಗೆ ಉತ್ತರ ಹೊಳೆದು ಬಿಡುತ್ತದೆ ಅಂತ ಒಂದು ಪ್ರಶ್ನೆಗಳಿಗೆ ನಮಗೆ ಜಾಸ್ತಿ ಯೋಚನೆ ಮಾಡುವಂತ ಅವಶ್ಯಕತೆ ಬೀಳಂಗಿಲ್ಲ ಆಮೇಲೆ ಇನ್ನೊಂದು ಏನಂತದ ಎರಡು ಆಪ್ಷನ್ಗಳನ್ನು ನಾವು ಆರಾಮಾಗಿ ತೆಗಿತೀವಿ ಇನ್ನು ಉಳಿದ ಎರಡು ಆಪ್ಷನ್ಗಳನ್ನು ಡೌಟ್ ಬರ್ತಾ ಇರ್ತದೆ ಸೋ ಅಂತ ಒಂದು ಎರಡು ಆಪ್ಷನ್ ಬಂದಾಗ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಆಪ್ಷನ್ಸ್ ಥ್ರೂ ಆ ಒಂದು ಪ್ರಶ್ನೆಯನ್ನ ಯಾವ ರೀತಿಯಾಗಿ ನಾವು ಅಟೆಂಡ್ ಮಾಡಬೇಕಾಗ್ತದ ಅದರ ಬಗ್ಗೆ ಆಮೇಲೆ ಇನ್ನೊಂದು ಏನಂದ್ರೆ ಪೂರ್ತಿ ಆಲ್ ಟುಗೆದರ್ ನಮಗೆ ಗೊತ್ತಿಲ್ಲದಿರುವಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಇರ್ತವೆ ಸೋ ಅವುಗಳನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಸೋ ಸೇಫರ್ ಸೈಡ್ ಯಾವ ರೀತಿ ಇರ್ತದೆ ಪ್ರತಿಯೊಂದು ಎಕ್ಸಾಮ್ಸ್ ಗಳಿಗೆ ಅದರ ಒಂದು ಕುರಿತಾಗಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಅದರ ಒಂದು ಪ್ರಥಮ ಆವೃತ್ತಿ ಏನಿದೆ ನಿಮ್ಮ ಮುಂದಿದೆ ಸೋ ಹಾಗಿದ್ರೆ 108ನೇ ಮಾದರಿ ಪರೀಕ್ಷೆಯ ಪ್ರಥಮ ಭಾಗವಾದ ಮೊದಲನೇ ಪರೀಕ್ಷೆಗೆ ನಾವು ಮೊದಲನೇ ಒಂದು ಪ್ರಶ್ನೆಗೆ ಹೋಗೋಣ ಸೋ ಪ್ರಥಮವಾದಂತ ಪ್ರಶ್ನೆ ಏನಪ್ಪ ಕೇಳಿದರಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನ ವರ್ಗಾಯಿಸಿದ ಒಂದು ನಿಮಿಷ ಸೊ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಅಧಿಕಾರಿ ಯಾರು ಅಂತ ಕೇಳಿದ ಸೋ ಇದು ನಮ್ಮ ಇತಿಹಾಸ ಪ್ರಶ್ನೆಗಳನ್ನು ತಗೊಂಡಾಗ ಏನಾಗ್ತದೆ ಪರ್ಟಿಕ್ಯುಲರ್ ಆಗಿ ನಮ್ಮ ಕರ್ನಾಟಕದ ಒಂದು ಯಾವುದೇ ಒಂದು ಪರೀಕ್ಷೆಗಳಿಗೆ ಪ್ರಮುಖವಾದಂತದ್ದು ಇತಿಹಾಸ ಅದರೊಳಗೆ ಪರ್ಟಿಕ್ಯುಲರ್ ಆಗಿ ನಮ್ಮ ಕರ್ನಾಟಕ ಇತಿಹಾಸದ ಮೇಲೆ ನಾರ್ಮಲ್ ಆಗಿ 5 ರಿಂದ 7 ಕ್ವೆಶ್ಚನ್ಗಳು ಬಂದೇ ಬರ್ತಾ ಇರ್ತವೆ ಸೋ ಅದರ ಗೆಸ್ಸಿಂಗ್ ನೋಡಿದಾಗ ಅದು ಯಾವುದು ಆಧುನಿಕ ಭಾರತ ಇತಿಹಾಸ ತರ ಆಧುನಿಕ ಕರ್ನಾಟಕ ಇತಿಹಾಸದಲ್ಲಿ ಅದು ಯಾವುದಪ್ಪ ಕಮಿಷನ್ಗಳು ಅದೇ ರೀತಿಯಾಗಿ ದಿವಾನರದ ಒಂದು ಆಡಳಿತ ಏನಿದೆ ಅದು ಬಹಳ ಪ್ರಮುಖತೆಯನ್ನು ಹೊಂದಿದೆ ಅಂತ ಒಂದು ಪ್ರಶ್ನೆ ನಮ್ಮ ಮುಂದಿದೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಅಧಿಕಾರಿ ಯಾರು ಸೋ ಫಸ್ಟ್ ಗೆ ಇದು ಯಾರ ಒಂದು ಸಮಯದಲ್ಲಿ ಆಯಿತು ನೋಡಬೇಕಾಗ್ತದ ಇದು ಕಮಿಷನರ್ಗಳ ಒಂದು ಆಡಳಿತದ ಒಂದು ಅವಧಿಯಲ್ಲಿ ಈ ಒಂದು ರಾಜಧಾನಿಯ ಒಂದು ವರ್ಗಾವಣೆ ಪ್ರಕ್ರಿಯೆ ಆಗಿದೆ ಸೋ ಹಾಗಾದ್ರೆ ಕಮಿಷನರ್ ಅಂದ ತಕ್ಷಣ ಇಲ್ಲಿ ನಾವು ನೋಡುವಂತದ್ದು ಇಬ್ಬರು ಬರ್ತಾರೆ ಸೋ ದಿವಾನರು ಯಾರು ಸರ್ ವಿಶ್ವೇಶ್ವರಯ್ಯ ಮತ್ತೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ದಿವಾನ್ ರಾವ್ ಕ್ಕಿಂತ ಮುಂಚೆನೆ ಬೆಂಗಳೂರನ್ನ ರಾಜಧಾನಿಯಾಗಿ ಮಾಡಿದ್ರು ಸೋ ಹಾಗಾಗಿ ಇವೆರಡು ಆಪ್ಷನ್ಗಳು ಅಲ್ಲ ಹೌದಾ ಸೋ ಅದೇ ರೀತಿಯಾಗಿ ಇಲ್ಲಿ ಬರುವಂತದ್ದು ಯಾವುದು ಮಾರ್ಕಬ್ಬನ್ ಮತ್ತೆ ಲೂಯಿ ಬಾಥಮ್ ಬೌರಿಂಗ್ ಲೂಯಿ ಬೆಂಥಮ್ ಬೌರಿಂಗ್ ಸೋ ಈ ಎರಡು ಆಪ್ಷನ್ಗಳನ್ನು ನೋಡಬೇಕಾದಾಗ ಏನಾಗ್ತದೆ ಈ ಒಂದು ಮೈಸೂರಿನಿಂದ ರಾಜಧಾನಿಗೆ ಸಾರಿ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಅಧಿಕಾರಿ ಯಾರಂದ್ರೆ ಮಾರ್ಕಬ್ಬನ್ ಸೋ ಈ ಮಾರ್ಕಬ್ಬನ್
ಯಾವಾಗಪ್ಪ ಇವನು ಮೈಸೂರು ರಾಜ್ಯದ ಪ್ರಥಮ ಕಮಿಷನರ್ ಆಗಿದ್ದಂತವನು 1834 ರಿಂದ 1861 ವರೆಗೆ ಕಮಿಷನರ್ ಆಗಿ ಇಲ್ಲಿ ನಮ್ಮ ಮೈಸೂರನ್ನ ಆಡಳಿತವನ್ನು ನಡೆಸಿಕೊಂಡು ಹೋದಂತವನು ಸೊ ಇವರ ಬಗ್ಗೆ ಹೇಳೋದಾದ್ರೆ इवर प्रमुख आड़ सुधारण नोड़े वो मैसूर बेंगलूर राजन वर्ग अदर जो कन्डव ऐनमार आड़ भाषा कन्डव आड़ भाषा इवर आरंभस्तर कन्डव आड़ भाषा इवर स्टार्ट अथवा आरंभस्तर सो मुंदिन प्रश्ने होगा ಮುಂದಿನ ಪ್ರಶ್ನೆ ಇದು ಕೂಡ ನೇರವಾದಂತ ಪ್ರಶ್ನೆ ಇಲ್ಲಿ ಕೇಳಿದರೆ ಚಿತ್ರದುರ್ಗ ನಾಯಕ ಮನೆತನದ ಮೊದಲ ಅರಸ ಯಾರು ಸೋ ಇಲ್ಲಿ ನೇರವಾದಂತ ಪ್ರಶ್ನೆ ನೇರವಾದಂತ ಉತ್ತರ ಇದು ನಿಮಗೆ ಎಲ್ಲಿ ಸಿಗುತ್ತಂದ್ರೆ ಎಸ್ಎಲ್ಸಿ ಬುಕ್ ಅಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತದು ಮತ್ತಿ ತಿಮ್ಮನ ನಾಯಕನವರು ಸೋ ಇದರ ಬಗ್ಗೆ ಜಾಸ್ತಿ ವಿವರಣೆ ಅವಶ್ಯಕತೆ ಇಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ ಐಎಎಸ್ ಗೆ ದೇಣಿಗೆಯಾಗಿ ಭೂಮಿಯನ್ನು ನೀಡಿದವರು ಯಾರು ಸೋ ಫಸ್ಟ್ ಇಲ್ಲಿ ನೋಡ್ಕೋಬೇಕಾಗ್ತದೆ ಐಎಎಸ್ ಗೆ ನಾನು ಆಲ್ರೆಡಿ ಇದೆ आधुनिक कर्नाटक इतिहास बहुत इंपॉर्टेंट अदरली प्रमुख आईएएस के देने भूमियनार नाल्वडी कृष्णराज ओडेयर यार 1907 सो किलु ओडेयर नेनपिड यारप राज ओडेयर आगेबूब चिख देवराज ओडेयर आगेबूब दौड़ देवराज ओडेयर आगेबूब अदे रीतिया आधुनिक कर्नाटक निर्मात्र प्रमुख पात्र वह नाल्वडी कृष्णराज ओडेयर सो इवर बे कूड़ा ना स्वल्प नोड़ मुद्दे प्रश्ने हमण इदु कूड ओंदु आधुनिक कर्नाटक इतिहास भागवागिरुवंतद्दु यार बग्गे केळदि नायकर बग्गे केळुवंतद्दु अदरल्लि एनु केळिदारप्पा राजर ओंदु बिरुदुगळन्नु केळुवंत प्रश्नेगळु सर्वे सामान्य इल्लि केळुवंतद्दु पडुगडलोडय्य एंब बिरुदु होंदिद्दंत अरस यारु अंत केळुवुदु सो इल्लि नोडोण केळदियल्लि ಪ್ರಮುಖವಾಗಿ ಪ್ರಸಿದ್ಧರಾಗಿರುವಂತ ವ್ಯಕ್ತಿ ಯಾರು ಕೆಳದಿಯ ಶಿವಪ್ಪ ನಾಯಕ ಸೋ ಇವರ ಬಗ್ಗೆ ಗೊತ್ತಿರುವಂತದ್ದು ಇದು ನೇರವಾದಂತ ಪ್ರಶ್ನೆ ಕೆಳದಿಯ ಶಿವಪ್ಪ ನಾಯಕ ಅವರಿಗೆ ಪಡುಗಡಲೊಡೆಯ ಅಂತ ಹೇಳಿ ಕರೀತಾ ಇದ್ದರು ಯಾಕಪ್ಪ ಕರೀತಾ ಇದ್ದರು ಇದು ನೆನಪಾಗುತ್ತದೆ ಪಡುಗಡಲೊಡೆಯ ಸ್ವಲ್ಪ ನಾವು ಇದನ್ನ ಏನು ಸೆಪರೇಟ್ ಆಗಿ ಡಿವೈಡ್ ಮಾಡ್ಕೊಂಡು ನೋಡೋಣ ಪಡು ಅಂದ್ರೆ ಇಲ್ಲಿ ಪಡುವನ ಗಡಲ ಇಲ್ಲಿ ಏನು ಕಡಲ ಒಡೆಯ सो रीतिया स्वल्प ना कन्नड ग्रामर स्वल्प अप्लाई मोणी सो इधर बगे याकप अरे इवर पोर्चुगीसर मे हाकदे ऐनमकोतर इवर वशपड़े अदर इवे पड़गड़ोड़य अंत ಬಿರುದು ಬರ್ತದೆ ಅಂದ್ರೆ ಪಶ್ಚಿಮದ ಕಡಲಿನ ಒಡೆಯ ಪಡುಗಡಲ ಒಡೆಯ ಸೋ ಇದರ ಬಗ್ಗೆ ಸ್ವಲ್ಪ ವಿವರಣೆ ನೋಡ್ಕೊಳ್ಳಿ ಮುಂದಿನ ಪ್ರಶ್ನೆ ಹೋಗೋಣ ಆಧುನಿಕ ಭಾರತದ ಇತಿಹಾಸ ಸೋ ಏನು ನಮ್ಮ ಒಂದು ಸ್ಪರ್ಧಾತ್ಮಕ ಯಾವುದೇ ಪರೀಕ್ಷೆಗಳಲ್ಲಿ ಪ್ರಮುಖವಾದದ್ದು ಯಾವುದು ಆಧುನಿಕ ಭಾರತದ ಇತಿಹಾಸ ಆಲ್ರೆಡಿ ನಾನು ನೋಡಿದ್ದು ಆಧುನಿಕ ಕರ್ನಾಟಕದ ಇತಿಹಾಸ ಅದೇ ರೀತಿಯಾಗಿ ಇಲ್ಲಿ ಇರುವಂತದ್ದು ಒಂದು ಮಧ್ಯಕಾಲೀನ ಮತ್ತೆ ಆಧುನಿಕ ಭಾರತದ ಇತಿಹಾಸ ನಡುವೆ ಇರುವಂತದ್ದು ಯಾವುದು ಮೊಘಲರು ಮೊಘಲರ ಬಗ್ಗೆ ಇರುವಂತದ್ದು ಏನಪ್ಪ ಔರಂಗಜೇಬನಿಂದ ಹತನಾದಂತ ಸಿಕ್ಕರ ಗುರು ಮೊಘಲರು ಬಂದ ತಕ್ಷಣ ಒಂತರ ಸಾವಿಗೆ ಒಂತರ ವಿಶೇಷತೆ ಅಂತ ಹೇಳಬಹುದು ಯಾಕಂದ್ರೆ ಅವರ ಗೋರಿಗಳನ್ನು ಕೇಳುವಂತದ್ದು ಅದೇ ರೀತಿಯಾಗಿ ಆ ಗೋರಿಗಳು ಎಲ್ಲೆಲ್ಲಿ ಇದ್ದಾವೆ ಆ ಗೋರಿಗಳ ಹೆಸರೇನು ಅದೇ ರೀತಿಯಾಗಿ ಯಾರಿಂದ ಹತನಾದರು ಯಾವ ರೀತಿ ಅಂತ ಹತನಾದರು ಅವರು ಯಾರನ್ನ ಕೊಂದರು ಇವೆಲ್ಲ ಕೂಡ ಇತಿಹಾಸದಲ್ಲಿ ಪ್ರಮುಖವಾದಂತ ಒಂದು ಪ್ರಶ್ನೆಗಳಾಗ್ತವೆ ಅಂತ ಒಂದು ಪ್ರಶ್ನೆಯಲ್ಲಿ ಔರಂಗಜೇಬನಿಂದ ಹತನಾದಂತ ಸಿಕ್ಕರ ಗುರು ಯಾರು ಇದರ ಉತ್ತರ ಯಾವುದಂದ್ರೆ ಗುರು ತೇಜ್ ಬಹದ್ದೂರ್ ಸಿಂಗ್ ಅದೇ ರೀತಿಯಾಗಿ ಇತರ ಇರುವಂತ ಇತರೆ ಸಿಕ್ ಗುರುಗಳು ಯಾರಪ್ಪ ಒಂದು ಮೊಘಲರ ಕೈಯಲ್ಲಿ ಒಂದು ಹತರಾದರು ಅಂತ ಅನ್ಕೊಂಡ್ರೆ ಒಂದು ಗುರು ಅರ್ಜುನ್ ಸಿಂಗ್ ಗುರು ಅರ್ಜುನ್ ಸಿಂಗ್ ಅವರು ಯಾರಿಂದ ಅಂದ್ರೆ ಜಹಾಂಗೀರ್ ಅವರಿಂದ ಜಹಾಂಗೀರ್ನಿಂದ ಹತರಾಗಿರುವಂತದ್ದು ಅದೇ ರೀತಿಯಾಗಿ ಇಲ್ಲಿ ಗುರು ಗೋವಿಂದ್ ಸಿಂಗ್ ಅಂತ ಇದೆ ಇವರು ವಜೀರ್ ಖಾನ್ ಮೊಘಲರ ಒಬ್ಬ ಆಡಳಿತಾಧಿಕಾರಿ ಅಂತ ವಜೀರ್ ಖಾನ್ ಇಂದ ಹತ್ಯೆಗೀಡಾಗ್ತಾರೆ ಸೋ ಇದರ ಬಗ್ಗೆ ನೆನಪಿಟ್ಟುಕೊಳ್ಳಿ ಪ್ರಮುಖವಾಗಿ ಮೂರು ಸಿಕ್ಕ ಗುರುಗಳು ಮೊಘಲರಿಂದ ಹತಗೊಳ್ತಾರೆ ಸೋ ಅದರ ಒಂದು ಪ್ರಮುಖವಾದ ಒಂದು ಗುರು ತೇಜ್ ಬಹದ್ದೂರ್ ಸಿಂಗ್ ಅವರು ಔರಂಗಜೇಬನಿಂದ ಹತನಾಗಿದ್ದಾರೆ ಅದರಿಂದ ಈ ಗುರು ಅರ್ಜುನ್ ಸಿಂಗ್ ಏನಿದ್ದಾರೆ ಜಹಾಂಗೀರ್ನಿಂದ ಕೊಲೆಗೀಡಾಗ್ತಾರೆ ಸೋ ಮುಂದಿನ ಪ್ರಶ್ನೆ ಹೋಗೋಣ
ಚಿಕನಿ ಚಿತ್ರಕಲೆ ಯಾರ ಆಡಳಿತಾವಧಿಯಲ್ಲಿ ಹುಟ್ಟಿಕೊಂಡಿತು? ಸೊ ಚಿಕನಿ ಚಿತ್ರಕಲೆ ಇದು ಒಂದು ಕಲೆ ಮತ್ತು ಸಂಸ್ಕೃತಿಯ ಪ್ರಮುಖವಾದಂಥ ಒಂದು ಪ್ರಶ್ನೆ. ಈ ರೀತಿಯಂಥ ಪ್ರಶ್ನೆಗಳು ಬರ್ತಾ ಇರ್ತದೆ. ಚಿತ್ರಕಲೆ ಆಗಿರ್ಬೋದು, ಜಾನಪದ ನೃತ್ಯಗಳಾಗಿರ್ಬೋದು, ಶಾಸ್ತ್ರೀಯ ನೃತ್ಯಗಳಾಗಿರ್ಬೋದು, ಇದೇ ರೀತಿಯಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಈ ಒಂದು ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೇಂದ್ರೀಯ ಒಂದು ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಒಂದು ಪರೀಕ್ಷೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡುವಂಥದ್ದು, 3-4 ಪ್ರಶ್ನೆಗಳು ಇದ್ದೇ ಇರ್ತದೆ. ಈ ಒಂದು ಚಿಕನಿ ಚಿತ್ರಕಲೆಗಳನ್ನು ಫಸ್ಟಿಗೆ ಯಾರ ಆಡಳಿತಾವಧಿಯಲ್ಲಿ ಹುಟ್ಟಿಕೊಂತಂದ್ರೆ ಮೊಘಲರ ಆಡಳಿತಾವಧಿಯಲ್ಲಿ ಹುಟ್ಟಿಕೊಂತು. ಸೊ ಏನಪ್ಪ ಇದು ಚಿಕನಿ ಚಿತ್ರಕಲೆ? ಚಿಕನಿ ಚಿತ್ರಕಲೆ ಅಂದರೆ ಪ್ರಮುಖವಾಗಿ ಹೇಳುವಂಥದ್ದು, ಈಗ ಯಾವುದೇ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯ ಒಂದು ಚಿತ್ರವನ್ನು ತೆಗಿತಾ ಇರ್ತೀವಿ, ಅದರ ಒಂದು ಸ್ಮಾಲೆಸ್ಟ್ ವರ್ಷನ್ ಅಂತ ಹೇಳ್ಬೋದು, ಅಂದರೆ 1/6. ಈಗ ಒಂದು ವೇಳೆ ಯಾವುದು ಯಾವುದೇ ಒಂದು ವಸ್ತು 100 ಸೆಂಟಿಮೀಟರ್ ಅಥವಾ 100 ಗಜಗಳ ಒಂದು ಅಳತೆಯನ್ನು ಹೊಂದಿದೆ ಅಂತ ಅಂದ್ಕೊಂಡ್ರೆ ಇದರ 1/6 ಏನಿರ್ತದೆ ಈ ಒಂದು ಚಿಕನಿ ಚಿತ್ರಕಲೆಯಲ್ಲಿ ಅದರ ಒಂದು ಚಿತ್ರ ಬಿಂಬಿತವಾಗಿರ್ತದೆ. ಅದು ಪ್ರಮುಖವಾದಂಥ ಒಂದು ವಿಶಿಷ್ಟವಾದಂಥ ಲಕ್ಷಣ ಚಿಕನಿ ಚಿತ್ರಕಲೆಯದು. ಅದರ ಜೊತೆಗೆ ಏನಾಗ್ತದೆ ಅಂದರೆ ಇದರ ಒಂದು ಇನ್ನೂ ಬೇರೆ ಬೇರೆ ಲಕ್ಷಣಗಳು ಯಾವುದಂತ ಅಂದರೆ ಇಲ್ಲಿ ಫಸ್ಟಿಗೆ ನೋಡ್ಬೋದು ಇಲ್ಲಿ ನೀವು ಚೂಪಾದಂಥ ಮೂಗು, ಹೌದಾ? ಅದೇ ರೀತಿಯಾಗಿ ಇಲ್ಲಿ ಉಬ್ಬಿದ ಹುಬ್ಬು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಪೂರ ಸೊಂಟ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಕಾಣ್ತಾ ಇದೆ ಇಲ್ಲಿ, ಹೌದಾ? ಸಪೂರವಾದಂಥ ಸೊಂಟ, ಅದೇ ರೀತಿಯಾಗಿ ಉಬ್ಬಿದ ಹುಬ್ಬು, ಆಮೇಲೆ ಚೂಪಾದಂಥ ಮೂಗನ್ನು ಹೊಂದಿರುವಂಥ ಲಕ್ಷಣಗಳನ್ನು ಹೊಂದಿರುವಂಥದ್ದು. ಇದು ಯಾರಿಂದ ಅಂದರೆ ಮೊಘಲರು ಪರ್ಷಿಯನ್ನರಿಂದ ಪ್ರಭಾವಿತಕ್ಕೊಳಗಾಗಿ ಅದರ ಒಂದು ಸಫಾವಿದ್ ಶಾಲೆ ಅಂತ ಬರ್ತದೆ. ಚಿಕನಿ ಚಿತ್ರಕಲೆ ಪರ್ಷಿಯನ್ ಸಫಾವಿದ್ ಶಾಲೆಯ ಒಂದು ಭಾರತೀಯ ಒಂದು ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸೊ ಇಲ್ಲಿ ಮತ್ತೊಂದು ನಾವು ಕಲೆ ಮತ್ತು ಸಂಸ್ಕೃತಿಯ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಏನಪ್ಪ ಕೇಳಿದ್ದಾರೆ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ? ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಕೇಳುವಂಥದ್ದು. ಏನಪ್ಪ ಶಾಸ್ತ್ರೀಯ ನೃತ್ಯ ಅಂದರೆ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದರಡಿ ಏನು ದಾಖಲಾಗಿರುವಂಥ 8 ವಿಶಿಷ್ಟ ನೃತ್ಯಗಳಿದ್ದಾವೆ. ಸೊ ಈ 8 ವಿಶಿಷ್ಟ ನೃತ್ಯಗಳಿಗೆ ಶಾಸ್ತ್ರೀಯ ನೃತ್ಯಗಳ ಸ್ಥಾನಮಾನ ಕೊಡಲಾಗಿದೆ. ಅದರಲ್ಲಿ 4 ನಾವು ಹೊಂದಿಸಿ ಬರೆಯ ಕೊಟ್ಟಿದ್ದೀವಿ. ಒಂದು ಇಲ್ಲಿ ಆಪ್ಷನ್ ಥ್ರೂ ನಾವು ನೋಡೋಣಂತೆ. ಈ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಸ್ವಲ್ಪ ಸಿಂಪಲ್ ಮಾಡಿ ಹೇಳ್ತೇನೆ, ಕೇಳಿ. ಇಲ್ಲಿ ಫಸ್ಟಿಗೆ ಒಡಿಸ್ಸಿ ನೃತ್ಯ. ಸೊ ಒಡಿಸ್ಸಿ ನೃತ್ಯ ಇಲ್ಲಿ ಒಡಿಸ್ಸಾ ಅಂತಿದೆ, ಆಪ್ಷನ್ ಥ್ರೂ ಹೋದಾಗ ನಿಮ್ಗೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಿದ್ರೆ ಒಡಿಸ್ಸಿ ಒಡಿಸ್ಸಾ ನೃತ್ಯ. ಅದೇ ರೀತಿಯಾಗಿ ಭರತನಾಟ್ಯಂ ಗೊತ್ತು ನಮ್ಗೆಲ್ರಿಗೂ, ಭರತನಾಟ್ಯಂ ಕರ್ನಾಟಕ ಅನ್ಕೊಳ್ಕೋಬೇಡಿ, ಕರ್ನಾಟಕ ಅಲ್ಲ ತಮಿಳ್ನಾಡು. ಸೊ ಇದು ಕೂಡ ನಮಗೆ ಆನ್ಸರ್ ಈಸಿಯಾಗಿ ಕಂಡಿಬಹುದು, ಹೌದಾ? ಈ 2 ಆಪ್ಷನ್ ಏನಪ್ಪ ಬಿ 1 ಇರುವಂತದ್ದು, ಸಿ 3 ಇರುವಂತ ಆಪ್ಷನ್ ಯಾವ್ದಾದ್ರು ಚೆಕ್ ಮಾಡೋಣ. ಫಸ್ಟಿಗೆ ಎ ಆಪ್ಷನ್ ತ್ರೂ ಹೋಗೋಣ, 1-3 ಇದೆ. ಅದೇ ರೀತಿಯಾಗಿ ಬಿ ಆಪ್ಷನ್ ಅಲ್ಲಿ ಇಲ್ಲ, ಸಿ 3 ಕೊಟ್ಟಿದ್ದಾರೆ ಬಟ್ ಬಿ 1 ಅಂತ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಆಪ್ಷನ್ ಸಿ ಹೋಗೋಣ, ಬಿ ಅನ್ನ 1 ಅಂತ ಕೊಟ್ಟಿದ್ದಾರೆ, ಆದ್ರೆ ಈ ಸಿ ಇಲ್ಲಿ 3 ಇಲ್ಲ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಇಲ್ಲ. ಸೊ ಹಾಗಾಗಿ ನಮ್ಮ ಉತ್ತರ ಏನಾಗ್ತದ, ಎ 2-1-3-4. ಸೊ ಹಾಗಾದ್ರೆ ಕಥಕ್ಕಳಿ ನೋಡೋಣ ಫಸ್ಟಿಗೆ. ಸೊ ಕಥಕ್ಕಳಿ ಎಲ್ಲಿದಂದ್ರೆ ಕೇರಳದ್ದು. ಅದೇ ರೀತಿಯಾಗಿ ಕುಚಿಪುಡಿ ಇಲ್ಲಿ ನೇರವಾಗಿ ಕೊಟ್ಟಿದ್ದೀವಿ, ಆಂಧ್ರ ಪ್ರದೇಶ ಅಂತ. ಸೊ ಕಥಕ್ಕಳಿ ಫಸ್ಟ್ ನೋಡೋಣ. ಕಥಕ್ಕಳಿ ಅಂದ್ರೆ ಕಥಾ ಅಂತ ಆಗ್ತದೆ, ಕಥಾ ಮತ್ತೆ ಕಳಿ 2 ಶಬ್ದಗಳನ್ನ ಡಿವೈಡ್ ಮಾಡ್ಕೋತೀವಿ. ಕಥಾ ಅಂದ್ರೆ ಕತೆ, ಅದೇ ರೀತಿ ಕಳಿ ಅಂದ್ರೆ ನಾಟಕ. ಅಂದ್ರೆ ಸಂಗೀತ ಕತೆ ಹಾಗೂ ನಾಟಕದ ಸಮ್ಮಿಶ್ರ ರೂಪವೇ ಕಥಕ್ಕಳಿ. ಇದು ಕೇರಳದ ಒಂದು ಶಾಸ್ತ್ರೀಯ ನೃತ್ಯ ಆಗಿದೆ. ಕೇರಳದ ಇನ್ನೊಂದು ಬರ್ತದ, ಯಾವ್ದು ಬರ್ತದ, ಮೋಹಿನಿಯಾಟ್ಟಂ, ಅದು ಕೂಡ ಕೇರಳದ ಶಾಸ್ತ್ರೀಯ ನೃತ್ಯ ಪ್ರಕಾರ. ಆಮೇಲೆ ಕುಚಿಪುಡಿ ವರ್ಣೆಯಲ್ಲಿ, ಕುಚಿಪುಡಿ ಅನ್ನೋದು ಆಂಧ್ರ ಪ್ರದೇಶದ ಒಂದು ಶಾಸ್ತ್ರೀಯ ನೃತ್ಯ ಆಗಿದೆ. ಈ ಕುಚಿಪುಡಿ ಅನ್ನೋದು ಕುಚೇಲಪುರ, ಆಂಧ್ರ ಪ್ರದೇಶದ ಕುಚೇಲಪುರ ಅನ್ನುವಂಥ ಊರಿನಿಂದ ಈ ಕುಚಿಪುಡಿ ಅನ್ನೋ ಒಂದು ಹೆಸರು ಬಂದದ. ಏನಪ್ಪ ಇಲ್ಲಿ ಕುಸೆಲ್ಲವಾಸ್ ಅಂತ ನಾವು ಕರಿತೀವಿ ನಾವು. ಕುಸೆಲ್ಲವಾಸ್ ಅಂದ್ರೆ ಇವರು ಗ್ರಾಮಗಳಿಗೆ ಏನು ಬೀದಿ ನಾಟಕ ಮಾಡೋದು ನೋಡ್ತಿದ್ದಿಲ್ಲ ನಾವು, ಅದೇ ರೀತಿಯಾಗಿ ಕುಸೆಲ್ಲವಾಸ್ನವರು ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ನೃತ್ಯವನ್ನು ನಡೆಸಿಕೊಟ್ಟು ಅವರ ಒಂದು ಜೀವನವನ್ನು ಸಾಗಿಸುವಂತ ಒಂದು ತಂಡ, ನೃತ್ಯ ತಂಡ. ಆ ಕುಸೆಲ್ಲವಾಸರಿಂದ ಕುಚೇಲಪುರ ಅನ್ನೋ ಹೆಸರು ಬಂತು, ಆ ಕುಚೇಲಪುರದಿಂದ ಕುಚಿಪುಡಿ ಅನ್ನೋ ಹೆಸರು ಬಂತು. ಇದು ಕೂಡ ಒಂದು ಶಾಸ್ತ್ರೀಯ ನೃತ್ಯ. ಈಗ ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ನೋಡ್ತಾ ಇದೀವಿ ನಾವು. ಸೊ ಇದು ಏನಿದೆ, ಇದು ಕಥಕ್ಕಳಿ. ಅದೇ ರೀತಿಯಾಗಿ ಇಲ್ಲಿ ನೋಡುವಂಥದ್ದು ಇದು ಒಡಿಸ್ಸಿ, ಇದು ಕಥಕ್ಕಳಿ,
ಇದ್ಯಾವುದಪ್ಪ ಅಂದ್ರೆ ಭರತನಾಟ್ಯ, ಇದು ಕೂಚಿಪುಡಿ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಇಲ್ಲಿ ಕಂಪ್ಯೂಟರ್ ಮೇಲೆ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನು ನೋಡಿದಾಗ ಏನಾಗ್ತದೆ, ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಅನ್ನು ನೋಡಿದಾಗ ಏನಾಗ್ತದೆ, ಕಂಪ್ಯೂಟರ್ ಮೇಲೆ ಕೆಲವೊಂದಿಷ್ಟು 3-4 ಪ್ರಶ್ನೆಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ವೆಬ್ ಕಡತಗಳನ್ನ ಬರೆಯಲು ಏನನ್ನ ಬಳಸ್ತಾರೆ ಅಂತ ಕ್ವಶನ್ ಕೇಳಿದ್ರಲ್ಲಿ. ಸೊ ವೆಬ್ ಕಡತ ಅಂದ್ರೆ ಏನಪ್ಪ, ಕಡತ ಅಂದ್ರೆ ಫೈಲ್. ಸೊ ವೆಬ್ ಫೈಲ್ಗಳನ್ನ ಬರೆಯೋದಕ್ಕೆ ಏನ್ ಬಳಸ್ತಾರೆ ನೋಡೋಣ. ಸೊ ಆಪ್ಷನ್ ತ್ರೂ ಹೋಗೋಣ ಫಸ್ಟ್ಗೆ. ಸೊ ಫಸ್ಟ್ಗೆ URL ಅಂದ್ರೆ ಏನಪ್ಪ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಈ URL ಅನ್ನೋದು ವೆಬ್ಸೈಟ್ ಅಡ್ರೆಸ್, ಇದು ವೆಬ್ ಫೈಲ್ ಅನ್ನ ಬರೆಯುವಂತ ಒಂದು ಡಾಕ್ಯುಮೆಂಟ್ ಅಥವಾ ಸಾಫ್ಟ್ವೇರ್ ಅಲ್ಲ ಇದು. ಸೊ ಹಾಗಾಗಿ URL ಅನ್ನೋದೇನು ವೆಬ್ಸೈಟ್ ಸಾಫ್ಟ್ವೇರ್ ಆಗ್ತದ, ಇದು ಆಪ್ಷನ್ ಅಲ್ಲ. ಅದೇ ರೀತಿಯಾಗಿ PDF ನಮ್ಗೆ ಗೊತ್ತು, PDF ಅಂದ್ರೇನು, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಸೊ PDF ನಾವೆಲ್ಲರೂ ಮಾಡಿ ನಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಮಾಡ್ತಾನೆ ಇರ್ತೀವಿ. ಇಲ್ಲಿ ನೀವೇ ಅನ್ಕೊಂಬಿಟ್ಟಿರ್ತೀರ ಇದು ಪೇಪರ್ಸ್ಗಳನ್ನ ಮಾಡುವಂಥದ್ದು ಮಾತ್ರ, ವೆಬ್ ಫೈಲ್ಸ್ಗಳನ್ನ ಅಲ್ಲ. ಸೊ ಹಾಗೆ ಇದು ಕೂಡ ಅಲ್ಲ. RAM ಗೊತ್ತು, ಕಂಪ್ಯೂಟರ್ನ ಒಂದು ಸ್ಮರಣಾಂಗ ಅಂತ ಕರಿತೀವಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದು ಕೂಡ ಉತ್ತರ ಅಲ್ಲ. ಸೊ ಉಳಿದದ್ದು ಯಾವುದು, HTML. ಸೊ HTML ಏನಪ್ಪ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಇದು ನೆನಪಿಟ್ಕೊಳ್ಳಿ, ಇದರ ಒಂದು ವಿಸ್ತೃತ ರೂಪವನ್ನು ಕೂಡ ಕೇಳಿದ್ದಾರೆ ಪರೀಕ್ಷೆಗಳಲ್ಲಿ, ಹೈಪರ್ ಟೆಕ್ಸ್ ಮಾರ್ಕಪ್ ಲ್ಯಾಂಗ್ವೇಜ್. ಇದೇ ರೀತಿಯಾಗಿ ಇನ್ನೊಂದು HTTP ಅಂತ ಬರ್ತದೆ, ಅದು ಕೂಡ ಕೇಳ್ತಾರೆ, ಹೈಪರ್ ಟೆಕ್ಸ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಸೊ ಇದಂತ ಪ್ರಶ್ನೆಗಳು ಕಂಪ್ಯೂಟರ್ ಮೇಲೆ ಸರ್ವೇ ಸಾಮಾನ್ಯ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ನಾವಿಲ್ಲಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತಾಡುವಂಥದ್ದು. ಸೊ ಇಲ್ಲಿ ಏನು ಕೇಳಿದರೆ, ಅಲ್ಲಿ BIS ಹಾಲ್ ಮಾರ್ಕಿಂಗ್, BIS ಹಾಲ್ ಮಾರ್ಕಿಂಗ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸೊ BIS ನಾವು ಪುನೀತ್ ರಾಜ್ಕುಮಾರ್ ನೆನಪಾಗ್ಬಿಡ್ತಾರೆ. ಏನಪ್ಪ ಪುನೀತ್ ರಾಜ್ಕುಮಾರ್ ಯಾಕೆ ನೆನಪಾಗ್ತಾರೆ, ಅವರ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಅವರ ಒಂದು ಸ್ವಭಾವ ಆಗಿರ್ಬೋದು, ಅವರ ಸಹಾಯ ಮನೋಭಾವ ಆಗಿರ್ಬೋದು, ಅವರ ಮಾನವೀಯ ಗುಣ ಆಗಿರ್ಬೋದು, ಅವುಗಳೆಲ್ಲವನ್ನು ನಾವು ಟಿವಿಗಳಲ್ಲಿ ನೋಡ್ತಾನೆ ಇದ್ದೀವಿ. ಅದೇ ರೀತಿಯಾಗಿ ಅವರ ಒಂದು ಅಡ್ವರ್ಟೈಸ್ಮೆಂಟನ್ನು ಕೂಡ ನಾವು ಇಲ್ಲಿ ಬಳಸ್ಕೊಳ್ಳೋಣ. ಅವ್ರನ್ನ ಇನ್ನ ನೆನೀತಾ ಏನಪ್ಪ ಅಂದರೆ, ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆಯುವೆತಕೆಯನ್ನ. ಸೊ ಮಾಡಿದ್ರೆ ಮಲ್ಬಾರ್ ಗೋಲ್ಡದ್ದು. ಸೊ ಹಾಗಾದರೆ BIS ಹಾಲ್ ಮಾರ್ಕಿಂಗ್ ಅನ್ನೋದು ಯಾವುದ್ರ ಬಗ್ಗೆ ಸಂಬಂಧಿಸಿದೆ, ಚಿನ್ನದ ಆಭರಣಗಳ ಬಗ್ಗೆ ಇರುವಂಥದ್ದು, ಅದರ ಒಂದು ಗುಣಮಟ್ಟವನ್ನು ಕಂಡುಹಿಡಿಯುವಂಥದ್ದು. ಇಲ್ಲಿ ಚಿನ್ನಕ್ಕೆ ಎಂತ ಯೂಸ್ ಮಾಡ್ತೇವೆ, 24 ಕ್ಯಾರೆಟ್ಟು, 20 ಕ್ಯಾರೆಟ್ಟು. ಸೊ ಈ ರೀತಿಯಾಗಿ ಕ್ಯಾರೆಟ್ ಗೋಲ್ಡ್ಸ್ ಅಂತ ಬರ್ತಾ ಇರ್ತದೆ. ಅದರ ಒಂದು ಚಿನ್ನದ ಆಭರಣಗಳಿಗೆ BIS ಹಾಲ್ ಮಾರ್ಕಿಂಗ್ ಇದ್ದಾಗ ಅದರ ಒಂದು ಉತ್ಪನ್ನದ ಗುಣಮಟ್ಟ ದೃಢತೆಗೊಳ್ತದೆ ಅಥವಾ ನಮಗೆ ಅದರ ಬಗ್ಗೆ ಗ್ಯಾರಂಟಿ ಸಿಗ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಈ ಆಪ್ಷನ್ಸ್ ನೋಡೋಣ, ರಫ್ತು ಉತ್ಪನ್ನಗಳು ಇರೋಣ, ಇವುಗಳಿಗೆ ಏನು ಬರ್ತದೆ, ISI, ಆಮೇಲೆ ಇತರೆ ಒಂದು ಬರ್ತದೆ. ಸೊ ಇಲ್ಲಿ ಯಾವ ಒಂದು ಉತ್ಪನ್ನಗಳನ್ನು ನಾವು ರಫ್ತು ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಕೃಷಿ ಉತ್ಪನ್ನಗಳಿಗೆ ಏನು ಬರ್ತದೆ, ಅಗ್ಮಾರ್ಕ್ ಅಂತ ಬರ್ತದೆ, ಇವುಗಳನ್ನು ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಮೋಟಾರು ವಾಹನಗಳು ಬರ್ತದೆ, ಮೋಟಾರು ವಾಹನಗಳಿಗೆ ISO ಟೈರ್ಸಿಗೆ ಬೇರೆ ಬೇರೆ ಇರ್ತದೆ, ಬೇರೆ ಬೇರೆ ಬ್ರ್ಯಾಂಡೆಡ್ ಇರ್ತವೆ. ಸೊ ಪ್ರತಿಯೊಂದಕ್ಕೂ ಚೇಂಜಸ್ ಆಗ್ತಾ ಇರ್ತದೆ, ISO 9001 ಅಂತ ಬರ್ತಾ ಇರ್ತದೆ, ಈ ಥರ ಸ್ಟ್ಯಾಂಡರ್ಡ್ಸ್ ಇರ್ತವೆ. ಸೊ ಅವುಗಳು ಡಿಪೆಂಡ್ಸ್, ನಮ್ಗೆ ಅಷ್ಟೆಲ್ಲ ಡೆಪ್ತಾಗಿ ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿರೋದು ಇಷ್ಟೇ. ನಾರ್ಮಲ್ ಆಗಿ ಕೇಳುವಂಥ ಕ್ವಶನ್ಸ್ ಯಾವಂದ್ರೆ ಒಂದು ಕೃಷಿ ಉತ್ಪನ್ನಗಳಿಗೆ ಕೇಳ್ತಾರೆ, ಇನ್ನೊಂದು ಚಿನ್ನದ ಆಭರಣಗಳಿಗೆ ಕೇಳ್ತಾರೆ. ಸೊ ಇಲ್ಲಿ ಕೇಳುವಂಥದ್ದು ಚಿನ್ನದ ಆಭರಣಗಳಿಗೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಭಾರತದಲ್ಲಿನ ಕಂಪನ ದಾಖಲೆಯ ಕೇಂದ್ರಗಳಲ್ಲಿ ಯಾವುದು ತಪ್ಪಾಗಿದೆ? ಸೊ ಯಾವುದಪ್ಪ ಕಂಪನ ಅಂದರೆ ಭೂಕಂಪನದ ಬಗ್ಗೆ ಕೇಳಿರುವಂಥದ್ದು. ಸೊ ಫಸ್ಟಿಗೆ ಏನು ಪ್ರಶ್ನೆಯನ್ನು ಸರಿಯಾಗಿ ಓದಬೇಕಾಗ್ತದೆ ಪ್ರಶ್ನೆಯನ್ನು. ಏನಪ್ಪ ಪ್ರಾಬ್ಲಮ್ ಆಗಿದೆ ಇಲ್ಲಿ, ತಪ್ಪಾಗಿದೆ ಅಂತ ಕೇಳೋದು. ನಾವೇನು ಮಾಡ್ಬಿಡ್ತೀವಿ, ಭಾರತದಲ್ಲಿನ ಭೂಕಂಪನ ದಾಖಲೆ ಕೇಂದ್ರ ಮುಂದೆ ಓದಂಗಿಲ್ಲ, ಒಮ್ಮೆ ಸಡನ್ನೇ ಗೌರಿ ಬಿದ್ದವ್ರು ಯಸ್ ರೈಟ್, ಇದು ರೈಟ್ ಅನ್ಕೊಂಡ್ಬಿಡ್ತೀವಿ. ಹಂಗಲ್ಲ, ಮುಂದೆ ಪ್ರಶ್ನೆಯನ್ನು ನಿಧಾನವಾಗಿ ಓದಬೇಕು. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಯಾವಾಗ ಸಕ್ಸಸ್ ಆಗ್ತೀರಾ ಅಥವಾ ಒಂದು ಲಿಸ್ಟಲ್ಲಿ ಯಾವಾಗ ಹೆಸರಿರ್ತದೆ ಅಂದರೆ ಎಕ್ಸೈಟ್ ಆಗಬಾರ್ದು ಎಕ್ಸಾಮ್ ಬಿಡಿಸುವಾಗ. ಒಮ್ಮೆ ಸಡನ್ ಆಗಿ ಗೊತ್ತು ಅನ್ಕೊಬಾರ್ದು, ಯಾಕಂದ್ರೆ ಮುಂದೆ ಪ್ರಶ್ನೆ ಬದಲಾವಣೆ ಇರ್ತದೆ. ಇಲ್ಲ ಅದೇ ರೀತಿಯಾಗಿ ಇನ್ನೊಂದು ಒಂದು ಆಪ್ಷನ್ನ ಕೊಟ್ಟಿರ್ತಾರೆ, ಎರಡು ಆಪ್ಷನ್ ಸರಿ ಇರ್ತದೆ ಒಂದೊಂದು ಟೈಮಲ್ಲಿ. ಸೊ ಅದನ್ನೆಲ್ಲ ಅಬ್ಸರ್ವೇಷನ್ ಮಾಡಬೇಕಾಗ್ತದೆ, ಸುಮ್ಮನೆ ಡೈರೆಕ್ಟಾಗಿ ಎಕ್ಸೈಟ್ ಆಗಿ
ಎಕ್ಸೈಟ್ಮೆಂಟ್ ಅಲ್ಲಿ ಹಾಕಕ್ಕೆ ಹೋದ್ರೆ ಮುಗಿದೋಯ್ತು, ಗೊತ್ತಿರುವಂತ ಪ್ರಶ್ನೆಗಳನ್ನ ತಪ್ಪು ಮಾಡ್ಬಿಡ್ತೇವೆ. ಯಾವಾಗಲೂ ನಮ್ಮನ್ನ ಲಿಸ್ಟ್ ಅಲ್ಲಿ ಇಡೋದು ನಮ್ಗೆ ಗೊತ್ತಿರುವಂತ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ, ಸರಿ ಗೊತ್ತಿಲ್ಲ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀನಿ ಅವ್ರ ಮೇಲೆ ನಮ್ಮ ಲಿಸ್ಟ್ ಅಲ್ಲಿ ಇರೋದು ಬಿಡೋದು ಗೊತ್ತಾಗ್ತದೆ. ಅದೇ ರೀತಿಯಾಗಿ ಲಿಸ್ಟ್ ಅಲ್ಲಿ ಕೂರುವಂತ ಹೆಸರು ಹೊರಗಡೆ ಬರೋದಕ್ಕೆ ಕಾರಣ ಏನಂದ್ರೆ ಗೊತ್ತಿರೋ ಪ್ರಶ್ನೆಗಳನ್ನ ನಾವು ತಪ್ಪು ಮಾಡಿದಾಗ ಆಗುವಂಥದ್ದು. ಸೊ ಅದರ ಬಗ್ಗೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅಂತ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಭಾರತದಲ್ಲಿನ ಕಂಪನ ಅಥವಾ ಭೂಕಂಪನ ದಾಖಲೆ ಕೇಂದ್ರಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಗೆ ಗೌರಿಬಿದನೂರು ಅಲ್ಲಿ ಇದ್ದೇ ಇದೆ, ನಮ್ಗೆ ಗೊತ್ತಿರುವಂತದ್ದೇ. ಕೊಡೈಕಿನ ಅಲ್ಲೂ ಕೂಡ ಇದೆ, ಕೋಲಾರಲ್ಲಿ ಕೂಡ ಇದೆ. ಸೊ ಹಾಗಾಗಿ ಉಳಿದದ್ದು ಯಾವುದು, ಅಲಹಾಬಾದ್. ಸೊ ಅಲಹಾಬಾದಲ್ಲಿ ಭಾರತದಲ್ಲಿನ ಕಂಪನ ದಾಖಲೆ ಕೇಂದ್ರಗಳ ಅಲ್ಲ ಅಥವಾ ಭೂಕಂಪನ ಕೇಂದ್ರ ಇಲ್ಲ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಈಗ ಜಿ ಕೆ ಪಾಠ ಅಂತ ಬಂದಾಗ ಏನಾಗ್ತದೆ, ಪ್ರಶ್ನೆಗಳದ್ದು ಅಂತಾರಾಷ್ಟ್ರೀಯ ಸಂಸ್ಥೆ, ರಾಷ್ಟ್ರೀಯ ಸಂಸ್ಥೆ, ಅವುಗಳ ಮುಖ್ಯ ಕಚೇರಿ ಎಲ್ಲದ, ಎಲ್ಲಿ, ಆಮೇಲೆ ಯಾವ ಒಂದು ವರ್ಷದಲ್ಲಿ ಅವು ಸ್ಥಾಪನೆಗಳಾಗಿದೆ, ಅದರ ಬಗ್ಗೆ ಪ್ರಶ್ನೆಗಳು ಬರುವುದು ಒಂದು ಸರ್ವೇ ಸಾಮಾನ್ಯವಾದಂಥ ಸಂಗತಿ. ಸೊ ಅಂತ ಒಂದು ಪ್ರಶ್ನೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆ ಎಲ್ಲು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದರೆ ಎಲ್ಲಿದೆ, ನೇರವಾದಂಥ ಉತ್ತರ ಜಿನೇವಾ. ಅದೇ ರೀತಿಯಾಗಿ ಜಿನೇವಾದಲ್ಲಿ ಮತ್ತೆ ಯಾವಪ್ಪ ಇದಾವೆ ಅಂದರೆ WHO ಇದೆ, ವಿಶ್ವ ಆರೋಗ್ಯ ಸಂಸ್ಥೆ. ಅದೇ ರೀತಿಯಾಗಿ ವರ್ಲ್ಡ್ ಎಕನಾಮಿಕ್ ಫೋರಮ್, ವಿಶ್ವ ಆರ್ಥಿಕ ವೇದಿಕೆ. ಅದೇ ರೀತಿಯಾಗಿ WTO, ಓಕೆ, ವಿಶ್ವ ವ್ಯಾಪಾರಿ ಸಂಘಟನೆ. ಈ ಮೂರು ಕೂಡ ಎಲ್ಲಿದೆ ಅಂದರೆ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇರುವಂಥ ಒಂದು ಪ್ರದೇಶ ಜಿನೇವಾ, ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ಕೇಳುವಂಥದ್ದು ಒಂದು ಭಾರತದ ಒಂದು ಭೂಗೋಳದ ಒಂದು ಒಂದು ಪ್ರಶ್ನೆ, ಕೈಲಾಸ ಮತ್ತು ಮಾನಸ ಸರೋವರದ ಮಧ್ಯೆ ಭೂಮಾರ್ಗವನ್ನು ಉಂಟು ಮಾಡಿರುವ ಕಣಿವೆ ಮಾರ್ಗ. ಇಲ್ಲಿ ನೀವು ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಿ, ಇಲ್ಲಿ ಕಾಣ್ತಾ ಇದೆ ನಿಮ್ಗೆಲ್ರಿಗೂ. ಸೊ ಫಸ್ಟಿಗೆ ಉತ್ತರ ಯಾವುದಿದೆ, ನಾಥುಲ್ಲಾ ಪಾಸ್ ಇದೆ. ನಾಥುಲ್ಲಾ ಪಾಸ್ ಎಲ್ಲಿ ಕಾಣ್ತಾ ಇದೆ ನಿಮಗೆ, ಇಲ್ಲಿ ಕಾಣ್ತಾ ಇದೆ ಸಿಕ್ಕಿಮಲ್ಲಿ, ಹೌದಾ, ಇಲ್ಲಿ ಕಾಣ್ತಾ ಇದೆ, ಕರ್ಸರ್ ಕಾಣ್ತಿದ್ಯಾ. ಸೊ ನಾಥುಲ್ಲಾ ಮೂಲಕ ಇಲ್ಲಿರುವಂತ ಒಂದು ರೂಟ್ ಮೂಲಕ ಏನ್ ಮಾಡ್ತಾರೆ, ಕೈಲಾಸ ಮತ್ತೆ ಮಾನಸ ಸರೋವರ. ಕೈಲಾಸ ಎಲ್ಲಿದೆ ನೋಡಿ, ಇಲ್ಲಿ ಇಲ್ಲಿ ಕೈಲಾಸ ಇದೆ, ಅದೇ ರೀತಿಯಾಗಿ ಮಾನಸ ಸರೋವರ ಇಲ್ಲಿದೆ. ಸೊ ಮಾನಸ ಸರೋವರಕ್ಕೆ ಪ್ರತಿ ವರ್ಷ ಹಲವಾರು ಯಾತ್ರಾರ್ಥಿಗಳು ತಮ್ಮ ಒಂದು ವಿಶಿಷ್ಟವಾದಂತಹ ಅಥವಾ ತಮ್ಮ ಒಂದು ಪುರಾಣದ ಒಂದು ಕ್ಷೇತ್ರವಾದಂಥ ಪೌರಾಣಿಕ ಕ್ಷೇತ್ರವಾದಂಥ ಈ ಒಂದು ಮಾನಸರೋವರಕ್ಕೆ ಹೋಗ್ಬಿಟ್ಟು ಬರುವಂಥ ಒಂದು ಸಂಗತಿ ನಮಗೆ ಗೊತ್ತಿರುವಂಥದ್ದೇ. ಸೊ ಇಲ್ಲಿ ನಾವು ನೋಡಬೇಕಾಗಿದ್ದು ಕೈಲಾಸ ಮತ್ತು ಮಾನಸರೋವರದ ಮಧ್ಯೆ ಭೂಮಾರ್ಗವನ್ನು ಉಂಟು ಮಾಡಿರುವ ಕಣಿವೆ ಮಾರ್ಗ ಯಾವುದಂತ ಕೇಳಿದರೆ ನಾಥುಲ್ಲಾ ಪಾಸ್. ಅದು ಎಲ್ಲಿ ಬರ್ತದೆ, ಸಿಕ್ಕಿಮೇಲೆ ಬರ್ತದೆ, ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ಇಲ್ಲಿ ಯಾವುದು ಬರ್ತದೆ ಅಂದರೆ ಲಿಪು ಲೇಕ್ ಪಾಸ್ ಅಂತ ಬರ್ತದೆ. ಲಿಪು ಲೇಕ್ ಪಾಸ್ ಎಲ್ಲಿ, ಉತ್ತರಾಖಂಡಲ್ಲಿ ಇರುವಂಥದ್ದು ಉತ್ತರಾಖಂಡ್. ಇದು ಕೂಡ ಮಾನಸ ಸರೋವರಕ್ಕೆ ಮಾರ್ಗವನ್ನು ಕಲ್ಪಿಸಿರುವಂಥ ಒಂದು ಕಣಿವೆ ಮಾರ್ಗ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇದು ಕೂಡ ಒಂದು ಫಿಸಿಕಲ್ ಜಿಯೋಗ್ರಫಿ ಮೇಲೆ ಕೇಳುವಂಥ ಒಂದು ಪ್ರಶ್ನೆ, ಏನಪ್ಪ ಕೇಳಿದರೆ, ಭೂಮಿಯು ತನ್ನ ಸ್ವತಃ ಅಕ್ಷರೇಖೆಯಲ್ಲಿ ವಾಲದಿದ್ದಾಗ ಈ ಕೆಳಗಿನಲ್ಲಿ ಯಾವುದು ಸಂಭವಿಸುತ್ತದೆ? ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಅಕ್ಷರೇಖೆ ಇದು ಭೂಮಿ ಅಂತ ಅನ್ಕೊಳ್ಳೋಣ, ಓಕೆ. ಸೊ ಈಗಿರುವಂಥದ್ದು ಹೆಂಗೆ, ಹಿಂಗಿದೆ ನಮ್ಮ ಅಕ್ಷರಕ್ಕೆ, ಹೌದಾ. ಒಂದು ವೇಳೆ ಇದು ಹಿಂಗಿದ್ರೆ ಏನಾಗ್ತದ ಅಂದರೆ ಈ ವಾಲ್ ಇರುವಂಥದ್ದು ಎಷ್ಟು, 23 degrees ಹಾಫ್ ಏನಿದೆ, ಇಷ್ಟು ಡಿಗ್ರಿ ಭೂಮಿ ವಾಲ್ದೇ ಇದ್ರೆ ಏನಾಗ್ತಿತ್ತು ಅಂತ ಕೇಳ್ತಾರೆ. ಸೊ ಹಾಗಾದರೆ ಫಸ್ಟಿಗೆ ಏನು ಮಾಡ್ತೀವಿ, ಇವೆರಡು ಆಪ್ಷನ್ ಅಂತೂ ನಾವು ಸಿಂಪಲ್ ಆಗಿ ಆಪ್ಷನ್ ತ್ರೂ ಹೋಗ್ಬೋದು, ಇವೆರಡು ಅಲ್ಲ ಅಂತ ಗೊತ್ತಾಗ್ತದೆ, ಕನ್ಫ್ಯೂಸ್ ಆಗೋದು ಇಲ್ಲೇ. ಎಲ್ಲ ಋತುಗಳು ಒಂದೇ ಕಾಲಾವಧಿಯಲ್ಲಿ ಇರುತ್ತವೆ, ಋತುಗಳಲ್ಲಿ ಬದಲಾವಣೆ ಇರುವುದಿಲ್ಲ, ಇದನ್ನು ಅಬ್ಸರ್ವೇಷನ್ ಮಾಡಬೇಕು. ಎಲ್ಲ ಋತುಗಳು ಒಂದೇ ಕಾಲಾವಧಿ ಅಂದ್ರೆ ಏನು, ಬೇಸಿಗೆ ಕಾಲ, ಮಳೆಗಾಲ, ಏನೋ ಶರತ್ಕಾಲ ಅಥವಾ ಋತುಗಳು ಅಂತ ಕರಿತೀವಿ. ಸೊ ಆ ಒಂದು ಋತುಗಳು ಒಂದೇ ಕಾಲ, ಒಂದು ವೇಳೆ ಒಂದ್ ತಿಂಗ್ ಅಥವಾ ಎರಡು ತಿಂಗಳಿದೆ ಅಥವಾ ಮೂರು ತಿಂಗಳಿದೆ ಅಂದ್ರೆ ಎಲ್ಲ ಮೂರು ತಿಂಗಳಿದಾವೆ ಅಥವಾ ನಾಲ್ಕು ತಿಂಗಳಿದ್ರೆ ನಾಲ್ಕು ತಿಂಗಳಿದಾವೆ, ಈ ರೀತಿಯಾದಂಥದ್ದು ಈ ಒಂದು ವಿವರಣೆ ಇರುವಂಥದ್ದು. ಋತುಗಳಲ್ಲಿ ಬದಲಾವಣೆ ಅಂದ್ರೆ ಬೇಸಿಗೆ ಇದ್ರೆ ಬೇಸಿಗೆನೇ ಇರ್ತದೆ, ಮಳೆಗಾಲ ಇದ್ರೆ ಮಳೆಗಾಲ ಇರ್ತದೆ, ಚಳಿಗಾಲ ಇದ್ರೆ ಚಳಿಗಾಲನೇ ಇರ್ತದೆ. ಆ ಒಂದು ಪ್ರಶ್ನೆಗೆ ಉತ್ತರ ಯಾವುದಾಗಿದ್ರೆ ಋತುಗಳಲ್ಲಿ ಬದಲಾವಣೆ ಇರದೇ ಇರುವುದು. ಸೊ ಇದು ಒಂದು ಉತ್ತರ ಆಗ್ತದ. ಮುಂದಿನ ಪ್ರಶ್ನೆ ಹೋಗೋಣ. ಸೂರ್ಯಗ್ರಹಣದ ಪೂರ್ಣತೆಯು ಕೇವಲ ಕೆಲವು ಭಾಗಗಳಿಗೆ ಸೀಮಿತವಾಗಿದೆ ಏಕೆಂದರೆ? ಸೊ ಸೂರ್ಯಗ್ರಹಣ ಚಂದ್ರಗ್ರಹಣ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತದೆ, ಇಲ್ಲಿ ಪರ್ಟಿಕ್ಯುಲರ್ ಕೇಳಿದೆ ಅದು ಸೂರ್ಯಗ್ರಹಣದ ಬಗ್ಗೆ ಕೇಳುವಂಥದ್ದು. ಸೊ ಸೂರ್ಯಗ್ರಹಣ ಅಂದರೆ ಏನಾಗ್ತದೆ, ಭೂಮಿ ಮತ್ತು ಸೂರ್ಯ ನಡುವೆ ಚಂದ್ರ ಬರುವಂಥದ್ದು. ಸೊ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಹೌದಾ. ಸೊ ಇದು ಸೂರ್ಯ, ಆಮೇಲೆ ಇದು ಭೂಮಿ,
ಅದೇ ರೀತಿಯಾಗಿ ಇದು ಚಂದ್ರ ಹೌದಾ ಸೋ ಹಾಗೆ ಏನಾಗ್ತದ ಸೂರ್ಯ ಮತ್ತೆ ಭೂಮಿ ನಡುವೆ ಚಂದ್ರ ಬರುವಂತದ್ದು ಸೋ ಈ ಒಂದು ಚಂದ್ರನ ನೆರಳು ಏನಾಗಿದೆ ಇಲ್ಲಿ ಬಿದ್ದಿದ ಕಾಣ್ತದ ಹೌದಾ ಚಂದ್ರನ ನೆರಳು ಭೂಮಿ ಮೇಲೆ ಬೀಳ್ತದ ಸೋ ಇಲ್ಲಿ ಏನಾಗ್ತದ ಒಂದು ಆಪ್ಷನ್ಸ್ ಥ್ರೂ ಪ್ರಶ್ನೆ ನೋಡೋಣ ಭೂಮಿಯ ಮೇಲೆ ಬೀಳುವ ಚಂದ್ರನ ನೆರಳಿನ ಗಾತ್ರ ಭೂಮಿಯ ಮೇಲ್ಮೈಗೆ ಹೋಲಿಸಿದರೆ ಚಿಕ್ಕದು ಹೌದಾ ಇದು ಉತ್ತರ ಆಗ್ತದ ಯಾಕಂದ್ರೆ ಚಂದ್ರ ಭೂಮಿಗಿಂತ ಸಣ್ಣವಾದನ ಸೊ ಆಟೋಮೆಟಿಕ್ ಆಗಿ ಬೀಳುವಂತ ನೆರಳಿನ ಗಾತ್ರ ಸಣ್ಣದೇ ಇರ್ತದ ಸೊ ಇಲ್ಲಿ ಸಿಂಪಲ್ ಆಗಿ ಉತ್ತರ ಸಿಕ್ಬಿಟ್ಟು ನಮಗೆ ಯಾವುದು ಎ ಮುಂದಿನ ಪ್ರಶ್ನೆ ಹೋಗೋಣ ಆಕ್ಸಿಸ್ ಬ್ಯಾಂಕ್ ಎಂದು ಹೆಸರು ಬದಲಾವಣೆಗೊಂಡಿರುವ ಬ್ಯಾಂಕ್ ಯಾವುದು ಸೊ ಈ ಆಕ್ಸಿಸ್ ಬ್ಯಾಂಕಿಗೆ ಮೊದಲ ಹೆಸರಿತ್ತು ಯು ಟಿ ಐ ಬ್ಯಾಂಕ್ ಈ ಯು ಟಿ ಐ ಬ್ಯಾಂಕ್ ಸ್ಪೆಷಾಲಿಟಿ ಏನಂದ್ರೆ ಖಾಸಗೀಕರಣ ಅಥವಾ ಬ್ಯಾಂಕ್ಗಳ ಖಾಸಗೀಕರಣವನ್ನು ಒಪ್ಪಿಕೊಂಡಾಗ ಆ ಒಂದು ಕಾಯ್ದೆಯ ಮೂಲಕ ಅನುಷ್ಠಾನಗೊಂಡಂತ ಅಥವಾ ಜಾರಿಗೊಂಡಂತ ಮೊದಲ ಖಾಸಗಿ ಬ್ಯಾಂಕ್ ಯಾವುದಂದ್ರೆ ಯು ಟಿ ಐ ಬ್ಯಾಂಕ್ ಇದು ಯಾವಾಗ ಅಂದ್ರೆ ಪರ್ಟಿಕ್ಯುಲರ್ ಆಗಿ 1993ರಲ್ಲಿ ಯು ಟಿ ಐ ಬ್ಯಾಂಕ್ ಅಂತ ಇರ್ತದೆ ಇದು ಏನಾಗ್ತದೆ ಆಕ್ಸಿಸ್ ಬ್ಯಾಂಕ್ ಅಂತ ಹೆಸರು ಚೇಂಜ್ ಮಾಡ್ಕೊಳ್ತದೆ ಇದನ್ನ ಏನ್ ಬಿಟ್ಕೋಬೇಕು ಯು ಟಿ ಐ ಅಂದ್ರೆ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಮುಂದಿನ ಪ್ರಶ್ನೆ ಹೋಗೋಣ ಸೊ ಅರ್ಥಶಾಸ್ತ್ರದ ಮೇಲೆ ಇಲ್ಲೊಂದು ಪ್ರಶ್ನೆ ನೋಡ್ತಾ ಇದೀವಿ ನಾವು ಬ್ಯಾಂಕ್ ದರ ಎಂದರೇನು ಸೊ ಬ್ಯಾಂಕ್ ದರ ಬಂತಿಲ್ಲಿ ಪರ್ಟಿಕ್ಯುಲರ್ ಆಗಿ ಫಸ್ಟ್ ನೋಡೋಣ ಉತ್ತರ ಯಾವ್ದಂದ್ರೆ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲಿನ ಬಡ್ಡಿ ದರ ಸೊ ಏನಪ್ಪ ಆರ್ ಬಿ ಐ ಅದ ಹೌದಾ ಇಲ್ಲಿ ಎಸ್ ಬಿ ಐ ಅಂತ ಅನ್ಕೊಳ್ಳೋಣ ಅಥವಾ ಯಾವುದೋ ಒಂದು ಬ್ಯಾಂಕ್ ಇನ್ನೊಂದು ಯಾವ್ದಾರು ಅನ್ಕೊಳ್ಳೋಣ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ಕೊಳ್ಳೋಣ ಅಥವಾ ಆಕ್ಸಿಸ್ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಯಾವುದೋ ಒಂದು ಅನ್ಕೊಳ್ಳೋಣ ಸೊ ಆರ್ ಬಿ ಐ ಬ್ಯಾಂಕ್ ಇದು ಕಮರ್ಷಿಯಲ್ ಬ್ಯಾಂಕ್ ಹೌದಾ ಸೊ ಇಲ್ಲಿ ಏನಾಗ್ತದ ಆರ್ ಬಿ ಐ ಎಸ್ ಬಿ ಐ ಕೊಡುವಂಥದ್ದು ಸಾಲ ಅದರ ಮೇಲೆ ಇರುವಂಥ ಇಂಟ್ರೆಸ್ಟ್ ಬಡ್ಡಿ ಏನಿದೆ ಅದು ಬ್ಯಾಂಕ್ ರೇಟ್ ಈ ಬ್ಯಾಂಕ್ ರೇಟ್ ಏನು ಲಾಂಗ್ ಟರ್ಮ್ ಇರ್ತದೆ ಶಾರ್ಟ್ ಟರ್ಮ್ ಅಂದ್ರೆ ರೆಪೋ ರೇಟ್ ಅದೇ ರೀತಿಯಾಗಿ ಎಸ್ ಬಿ ಐ ಇಂದ ಮನಿನ ಇವರು ತಗೋಬೇಕಾದಾಗ ಏನಾಗ್ತದೆ ರಿವರ್ಸ್ ರೆಪೋ ರೇಟ್ ಅಂತ ಬರ್ತದೆ ಇದನ್ನ ನೆನಪಿಟ್ಕೊಳ್ಳಿ ಕೇಳ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ ದುಡ್ಡು ಜಾಸ್ತಿ ಆದಾಗ ಏನ್ ಮಾಡ್ತಾರೆ ಆರ್ ಬಿ ಐ ದವರು ಎಸ್ ಬಿ ಐ ನಿಂದ ಅಥವಾ ಇತರೆ ಕಮರ್ಷಿಯಲ್ ಬ್ಯಾಂಕ್ಗಳಿಂದ ವಾಣಿಜ್ಯ ಬ್ಯಾಂಕ್ಗಳಿಂದ ಏನು ಸಾಲವನ್ನು ಪಡಿತಾರೆ ಯಾಕಪ್ಪ ಸಾಲ ಪಡಿತಾರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮಾರ್ಕೆಟ್ ಇರುವಂತಹ ದುಡ್ಡನ್ನ ಕಡಿಮೆಕಾಗಿರ್ತದೆ ಕಡಿಮೆ ಮಾಡೋಕ್ಕಾಗಿರ್ತದೆ ಸೊ ಅದಕ್ಕೋಸ್ಕರ ಇದು ಮಾಡ್ತಾರೆ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಸರ್ಕಾರದ ಒಟ್ಟು ಆದಾಯಕ್ಕಿಂತ ಒಟ್ಟು ಖರ್ಚು ಹೆಚ್ಚಾದರೆ ಅದು ಮುಂಗಡ ಪತ್ರ ಕೊರತೆ ಏನಪ್ಪ ಮುಂಗಡ ಪತ್ರ ಕೊರತೆ ಏನಾಗ್ತದೆ ಅಂದ್ರೆ ಇಲ್ಲಿ ಸರ್ಕಾರದ ಒಟ್ಟು ಆದಾಯ ಸೊ ಏನಪ್ಪ ಇನ್ಕಮ್ ಒಬ್ಬ ವ್ಯಕ್ತಿ ಇನ್ಕಮ್ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳಂತ ಆದ್ರೆ ಖರ್ಚು 150 ರೂಪಾಯಿ ಆದ್ರೆ ಏನಾಗ್ತದ ಹೌದಾ ಸಾಲ ಆಗ್ತದಲ್ಲ ಸೊ ಆ ಸಾಲವನ್ನ ಇಂಡೈರೆಕ್ಟ್ ಆಗಿ ನಾವು ಕೊರತೆ ಅಂತ ಅನ್ಬೋದಾ ಇಲ್ಲಿ ನೆನಪಿಟ್ಕೊಳ್ಳಿ ಮುಂಗಡ ಪತ್ರ ಬಜೆಟ್ ಡೆಫಿಷಿಯಂಟ್ ಇಂಗ್ಲಿಷ್ನಾಗ ಹೇಳ್ಬೇಕಂದ್ರೆ ನಿಮಗೆ ಬಜೆಟ್ ಡೆಫಿಷಿಯಂಟ್ ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ ಅಶೋಕನ ಕುರಿತ ಮಸ್ಕಿ ಶಿಲಾಶಾಸನ ಪತ್ತೆ ಮಾಡಿದವರು ಯಾರು ನೀವು ಆನ್ಸರ್ ಮಾಡ್ತೀರಾ ಸರನ್ನಾಗಿ ಜೇಮ್ಸ್ ಪ್ರಿನ್ಸೆಪ್ ಆಗ್ತೀರಾ ಜೇಮ್ಸ್ ಪ್ರಿನ್ಸೆಪ್ ಅಲ್ಲ ಅಶೋಕನ ಶಾಸನಗಳನ್ನ ಮೊದಲು ಓದಿದವನು ಯಾರು ಜೇಮ್ಸ್ ಪ್ರಿನ್ಸೆಪ್ ಸರಿ ಆದ್ರೆ ಈ ಮಸ್ಕಿ ಶಿಲಾಶಾಸನ ಪತ್ತೆ ಮಾಡೋರು ಯಾರು ಚಾರ್ಲ್ಸ್ ಬೆಡನ್ ಇದನ್ನ ನೆನಪಿಟ್ಕೊಳ್ಳಿ ಇದರ ಬಗ್ಗೆ ಒಂದು ಇದೇ ನೇರವಾದಂತ ಪ್ರಶ್ನೆ ಕನ್ಫ್ಯೂಸ್ ಆಗಬೇಡಿ ಅಷ್ಟೇ ಓಕೆ ಅಶೋಕನ ಶಾಸನಗಳನ್ನ ಮೊದಲು ಓದಿದವರು ಜೇಮ್ಸ್ ಪ್ರಿನ್ಸೆಪ್ ಅದೇ ರೀತಿಯಾಗಿ ಮಸ್ಕಿ ಶಿಲಾಶಾಸನ ಪತ್ತೆ ಮಾಡಿದವರು ಯಾರು ಚಾರ್ಲ್ಸ್ ಬೆಡನ್ ಈ ಮಸ್ಕಿ ಶಿಲಾಶಾಸನ ಅಂತಾರೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಸ ಅಂತ ಕರೀತಾರೆ ಅವನ ಬಿರುದು ಸೊ ಈ ಒಂದು ದೇವನಾಂಶಿಯ ಪ್ರಿಯದರ್ಶಿ ಯಾರು ಅಶೋಕನೇ ಅಂತ ಹೇಳುವಂತ ಒಂದು ಶಾಸನ ಮುಂದಿನ ಒಂದು ಪ್ರಶ್ನೆ ಹೋಗೋಣ ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನ ಕರೀತಾರೆ ಸೊ ಶೇಕ್ಸ್ಪಿಯರ್ ಅದಕ್ಕೆ ಫೇಮಸ್ ಅಪ್ಪ ಸಿಂಪಲ್ ಆಗಿ ಹೋಗೋಣ ನಾಟಕಕ್ಕೆ ಫೇಮಸ್ ನಾಟಕಗಳನ್ನ ಬರೆದಾನೆ ಹಲವಾರು ಬಸವನವರು ಇದಕ್ಕೆ ಫೇಮಸ್ ವೀರಶೈವ ಧರ್ಮ ಅಥವಾ ಶಕ್ತಿ ವಿಶಿಷ್ಟಾದೈತ ಒಂದು ಪಂಥವನ್ನ ಇದು ಮಾಡಿರುವಂಥದ್ದು ತುಳಸಿದಾಸರು ಇವರು ಕೂಡ ತಮ್ಮ ಒಂದು ಕೀರ್ತನೆಯ ಮೂಲಕ ಫೇಮಸ್ ಆಗಿದ್ದವರು ಸೂರ್ದಾಸ್ ಸೂರ್ ಸಾಗರ್ ಕೃತಿಯನ್ನ ನೋಡಿದೀವಿ ಇವರು ಕೂಡ ನಾಟಕಗಳನ್ನ ಬರೆದವರಲ್ಲ ದೇವರ ಬಗ್ಗೆ ಒಂದು ಕೃತಿಗಳನ್ನ ಬರೆದವರು ಇವರು ಧಾರ್ಮಿಕ ಸುಧಾರಕರಂತ ನಾವು ಕರಿತೀವಿ ಆದ್ರೆ ಶೇಕ್ಸ್ಪಿಯರ್ ಅಂದ ತಕ್ಷಣ ನಾಟಕ ಅದೇ ರೀತಿಯಾಗಿ ಕಾಳಿದಾಸ ಅಂತ ಬರ್ತಾನೆ ಸೊ ಕಾಳಿದಾಸ ನಾಟಕಗಳನ್ನ ಬರೆದಂತ ಒಬ್ಬ ಕವಿ ಸೊ ಈ ಒಂದು ಉತ್ತರ ಯಾವುದಂದ್ರೆ ಭಾರತದ ಶೇಕ್ಸ್ಪಿಯರ್ ಕಾಳಿದಾಸ ಆದ್ರೆ
ಒಂದು ವಿಚಿತ್ರ ಅಂದ್ರೆ ಇವರು ಇದ್ದದ್ದು ಯಾವಾಗ ಹೆಚ್ಚು ಕಮ್ಮಿ 3-5 ಶತಮಾನ ಶೇಕ್ಸ್ಪಿಯರ್ ಇದ್ದ ಯಾವಾಗ 15-18 ಶತಮಾನ ಹೆಚ್ಚು ಕಮ್ಮಿ ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಶೇಕ್ಸ್ಪಿಯರ್ ಅನ್ನ ಪಶ್ಚಿಮದ ಕಾಳಿದಾಸ ಅಂದ್ರೆ ಸರಿ ಆಗ್ತದ ಅಂತ ಅನ್ಕೋತೀನಿ ಅದೆಲ್ಲ ಬೇಡ ನಮಗೆ ಬೇಡದಾಗಿರುವಂಥದ್ದು ಸೊ ಅದ್ರ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡೋಣ ಮುಂದಿನ ಪ್ರಶ್ನೆ ಹೋಗೋಣ ಇಲ್ಲಿ ಸಂವಿಧಾನದ ಮೇಲಿರುವಂತಹ ಒಂದು ಪ್ರಶ್ನೆಯನ್ನ ನೋಡ್ತಾ ಇದ್ದೀವಿ ವಿಧಾನಸಭೆಯ ಸದಸ್ಯರೊಬ್ಬರು ತಮ್ಮ ರಾಜೀನಾಮೆ ಪತ್ರವನ್ನ ಇವರಿಗೆ ನೀಡಬೇಕು ಯಾರಪ್ಪ ವಿಧಾನಸಭೆ ಸದಸ್ಯರು ಯಾರೋ ಒಬ್ಬರು ಇರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಸಿದ್ದರಾಮಯ್ಯನವರು ಆಗಿರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಅಥವಾ ಇತರೆ ಸಿ ಟಿ ರವಿ ಆಗಿರ್ಬೋದು ಯಾರೋ ಒಬ್ಬೊಬ್ಬರು ಎಮ್ ಎಲ್ ಎ ಆಗಿರ್ಬೋದು ಸೊ ಈ ಎಮ್ ಎಲ್ ಎಗಳು ಯಾರಿಗಪ್ಪ ವಿಧಾನಸಭೆಯ ಸದಸ್ಯರು ಯಾರಿಗೆ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಅಂದ್ರೆ ಆ ಸಭೆಯ ಸಭಾಪತಿಗೆ ಅದೇ ರೀತಿ ಒಂದು ವೇಳೆ ಸಭಾಪತಿನೇ ರಾಜೀನಾಮೆ ಕೊಡ್ಬೇಕಂದ್ರೆ ಉಪಸಭಾಪತಿ ಕೊಡ್ತಾರೆ ಇದು ನೆನಪಿಟ್ಕೊಳ್ಳಿ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಸಾಮಾನ್ಯವಾಗಿ ವಿದ್ಯುತ್ ಬಲ್ಬ್ನ ಆಯಸ್ಸನ್ನು ಹೆಚ್ಚಿಸಲು ಬಲ್ಬ್ನ ಒಳಗೆ ಈ ಕೆಳಗಿನ ಯಾವ ಅನಿಲವನ್ನು ತುಂಬಿರುತ್ತಾರೆ ಇದು ನೇರವಾದಂಥ ಪ್ರಶ್ನೆ ಇದು ಕೂಡ ಸೊ ಇಲ್ಲಿ ಏನಾಗ್ತದೆ ಸಾರಜನಕ ಸರಿಯಾದಂಥ ಉತ್ತರ ಆದರೆ ಟಂಗ್ಸ್ಟನ್ ಏನಿದು ಇದು ಫಿಲಾಮೆಂಟ್ ಇದು ಅಲ್ಲಿ ಒಳಗೆ ತಂದಿರ್ತಲ್ಲ ಬಲ್ಬ್ ಒಳಗಡೆ ಅದು ಆಮ್ಲಜನಕ ಆಮೇಲೆ ಜಲಜನಕ ಇವನ್ನ ಯಾಕಪ್ಪ ಹಾಕಂಗಿಲ್ಲ ಯಾಕಂದ್ರೆ ಇವೆರಡು ರಿಯಾಕ್ಟಿವ್ ಆಗ್ತಾ ಇರ್ತದೆ ಟಂಗ್ಸ್ಟನ್ ಬಹಳ ಇದು ಒಂದು ಫಿಲಾಮೆಂಟ್ ಆಗಿರ್ತದೆ ಬಲ್ಬ್ ಒಳಗೆ ಇರುವಂಥದ್ದು ಇದು ಜಾಸ್ತಿ ಕಾದಿರ್ತದೆ ಜಾಸ್ತಿ ಕಾದ ಟೈಮ್ನಾಗ ಇವೆರಡು ಹಾಕಿದ್ರೆ ಬಲ್ಬ್ ಡಮ್ ಅನ್ಬಿಡ್ತದೆ ಸೊ ಅದಕ್ಕೆ ಏನು ಮಾಡ್ತಾರೆ ಇನರ್ಟ್ ಗ್ಯಾಸಸ್ ಅಂತ ಕರೀತಾರೆ ಅದರೊಳಗೆ ಒನ್ ಆಫ್ ದ ಥಿಂಗ್ಸ್ ಅಂದರೆ ಯಾವುದು ಆರ್ಗಾನ್ ಬರ್ತದೆ ಹಿಲಿಯಂ ಬರ್ತದೆ ನಿಯಾನ್ ಬರ್ತದೆ ಕ್ರಿಪ್ಟಾನ್ ಬರ್ತದೆ ಸೊ ಅವುಗಳನ್ನು ಕೂಡ ಬಳಸ್ತಾರೆ ಸಾರಜನಕ ಜೊತೆಗೆ ಯಾವಂದ್ರೆ ಆರ್ಗಾನ್ ಆಮೇಲೆ ಹೀಲಿಯಂ ಆಗಿರ್ಬೋದು ಅದೇ ರೀತಿಯಾಗಿ ನಿಯಾನ್ ಮತ್ತೆ ಕ್ರಿಪ್ಟಾನ್ಗಳನ್ನು ಕೂಡ ಬಳಸ್ತಾರೆ ಸೊ ಇವುಗಳನ್ನು ಬಳಸೋದು ಯಾಕಂದ್ರೆ ಮೇನ್ ರೀಸನ್ ಆ ಫಿಲಾಮೆಂಟ್ ಇರುತ್ತೆ ಅಂತ ಹಾಟ್ ಫಿಲಾಮೆಂಟ್ ಏನಿರ್ತದೆ ಅಂದ್ರೆ ತಂತು ಅಂತ ಏನು ಕರಿತೀವಿ ನಾವು ಅದು ಬಹಳ ಒಂದು ಉಷ್ಣತೆಯಲ್ಲಿ ಇರ್ತದೆ ಅಂತ ಒಂದು ಉಷ್ಣತೆ ಇರುವಂತದ್ದು ಇವು ರಿಯಾಕ್ಟ್ ಆಗಂಗಿಲ್ಲ ಈ ಒಂದು ಅನಿಲಗಳು ಅವ್ರ ಜೊತೆ ರಿಯಾಕ್ಟ್ ಆಗಂಗಿಲ್ಲ ಅದಕ್ಕೋಸ್ಕರ ಇವುಗಳನ್ನ ತುಂಬಿರ್ತಾರೆ ಸೊ ಇದ್ರ ಜೊತೆಗೆ ನೆನಪಿಟ್ಟುಕೊಳ್ಳಿ ಸಾರ್ವಜನಿಕ ಜೊತೆಗೆ ಮತ್ತೆ ಯಾವುದು ಆರ್ಗಾನ್ ಹೀಲಿಯಂ ನಿಯಾನ್ ಕ್ರಿಪ್ಟಾನ್ ಪರ್ಟಿಕ್ಯುಲರ್ ಆಗಿ ಅದರೊಳಗೆ ಹೇಳ್ಬೇಕಂದ್ರೆ ಟ್ಯೂಬ್ಲೈಟ್ಗಳಲ್ಲಿ ಆರ್ಗಾನ್ಗಳನ್ನ ಬಳಸುವಂಥದ್ದು ಅದೇ ರೀತಿಯಾಗಿ ನಿಯಾನ್ಗಳನ್ನ ಬ್ಲೂ ಲೈಟ್ಸ್ ಅಂತ ನಾವು ಕರಿತಾ ಇರ್ತೀವಿ ಸೊ ಆ ಬ್ಲೂ ಲೈಟ್ಸ್ಗಳಲ್ಲಿ ನಿಯಾನ್ಗಳನ್ನ ಏನು ಯೂಸ್ ಮಾಡ್ತಾ ಇರ್ತಾರೆ ಸೊ ಮುಂದಿನ ಪ್ರಶ್ನೆ ಹೋಗೋಣ ಸೊ ಇಲ್ಲೂ ಕೂಡ ಒಂದು ಕೆಮಿಸ್ಟ್ರಿ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅಮೋನಿಯಾ ಇದು ಹೊಂದಿಸಿ ಬರೆಯಲಾಗಿದೆ ಸೊ ಅಮೋನಿಯಾ ಏನಪ್ಪ NS3 ಇದೆ ಸೊ ಆಟೋಮೆಟಿಕ್ಗೆ 1-2 ಇರುವಂಥದ್ದು ಅಸಿಟಿಲೇನ್ ಇದೆ C2H4 ಆಗಿದೆ ಹೌದಾ ಅದೇ ರೀತಿಯಾಗಿ ಗ್ಲುಕೋಸ್ ನಮ್ಗೆ ಗೊತ್ತಿರುವಂಥದ್ದು C6H12O6 ಈ ತಿಳಿ ನೋಡಿದ್ದು ಯಾವುದು C2H2 CnS2n-2 ಸೊ ಇದು ನೆನಪಿರುವಂಥದ್ದು ಸೊ ಇದ್ರ ಮೇಲೆ ಇದು ನೇರವಾದಂಥ ಪ್ರಶ್ನೆ ಉತ್ತರ ಯಾವುದು 2-1-3-4 ಇವುಗಳನ್ನ ನೆನಪಿರಲೇಬೇಕಾಗ್ತದೆ ಕೆಲವೊಂದಿಷ್ಟು ಕೆಮಿಕಲ್ ಫಾರ್ಮುಲಾಸ್ಗಳನ್ನ ಮುಂದಿನ ಪ್ರಶ್ನೆ ಹೋಗೋಣ ಅಲ್ಜಮೀರ್ ಖಾಲೆಯು ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಅಲ್ಜಮೀರ್ ಖಾಯಿಲೆ ಸೊ ಅಲ್ಜಮೀರ್ ಅಂದ್ರೆ ಫಸ್ಟ್ ತಿಳ್ಕೋಬೇಕಾಗ್ತದೆ ಅಲ್ಜಮೀರ್ ಅಂದ್ರೆ ಮೆಮೊರಿ ಲಾಸ್ ಅಂದ್ರೆ ಏನು ಈ ಸ್ಮರಣೆ ಅಂತ ಏನು ಕರಿತೀವಿ ಅಥವಾ ನೆನಪುಗಳು ಅಂತ ಏನು ಕರಿತೀವಿ ಹೌದಾ ಈ ನೆನಪುಗಳು ಮರೆತು ಹೋಗುವಂತ ಒಂದು ಕಾಯಿಲೆ ಸೊ ಹಾಗಾದ್ರೆ ಸ್ಮರಣೆ ಎಲ್ಲಿ ಬರ್ತದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೆದುಳು ಹೌದಾ ಸೊ ಹಾಗಾದ್ರೆ ಉತ್ತರ ಯಾವುದು ಮೆದುಳು ಅಲ್ಜಮೀರ್ ಕಾಯಿಲೆ ನೀವು ಇದ್ರ ಬಗ್ಗೆ ತಿಳ್ಕೋಬೇಕಂದ್ರೆ ಒಂದು ರಿಯಲಿಸ್ಟಿಕ್ ಆಗಿ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಿಮ್ಗೆ ಯಾವುದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಮೂವಿ ನೋಡಿರ್ತೀರ ನೀವು ಕೂಡ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಇದರಲ್ಲಿ ಅನಂತ್ ನಾಗ್ ಅವರು ರಕ್ಷಿ ಶೆಟ್ಟಿ ಅವರು ಆಕ್ಟಿಂಗ್ ನೋಡಿದೀನೋ ಸೊ ಇಲ್ಲಿ ಅನಂತ್ ನಾಗ್ ಅವ್ರಿಗೆ ಏನಿರ್ತದೆ ಅಲ್ಜಮೀರ್ ಕಾಯಿಲೆ ಇರ್ತದೆ ಅಲ್ಜಮೀರ್ ಕಾಯಿಲೆ ಅಂದ್ರೆ ಏನು ತಮ್ಮ ಸ್ಮರಣೆಯನ್ನ ಹಂತ ಹಂತವಾಗಿ ಕಳೆದುಕೊಳ್ಳುವಂತ ಹೋಗುವಂಥದ್ದು ಮೆದುಳಿರುವಂತಹ ಒಂದು ಸ್ಮರಣಾಂಗ ಏನಿರ್ತದಲ್ಲ ಆ ಸ್ಮರಣಾಂಗ ವಯಸ್ಸಾದಂತೆ ಏನಾಗ್ತದೆ ಹಾನಿಗಳು ಕೊಟ್ಟು ಆ ಒಂದು ಸ್ಮರಣೆಯನ್ನ ಕಳ್ಕೊಂಡು ಹೋಗುವಂತ ಒಂದು ಕಾಯಿಲೆ ಅಲ್ಜಮೀರ್ ಇದನ್ನ ನೆನಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆ ಹೋಗೋಣ ಬೈಜಿಕ ವಿಧಾನವನ್ನ ಯಾರು ಕಂಡುಹಿಡಿದ್ರು ಸೊ ಬೈಜಿಕ ವಿಧಾನ ಅಂದ್ರೆ ಯಾವುದಪ್ಪ ನ್ಯೂಕ್ಲಿಯರ್ ಫಿಸನ್ ಫ್ಯೂಸನ್ ಅಲ್ಲ ನ್ಯೂಕ್ಲಿಯರ್ ಫಿಸನ್ ಬೈಜಿಕ ವಿಧಾನ ಸೊ ಇದನ್ನು ಕಂಡುಹಿಡಿದವರು ಯಾರಂದ್ರೆ ಅಟ್ಟುಹಾನ್ ಮತ್ತೆ ಫ್ರಿಜ್ ಸ್ಟ್ರಾಸ್ಮನ್ ಅಟ್ಟುಹಾನ್ ಮತ್ತೆ ಫ್ರಿಜ್ ಸ್ಟ್ರಾಸ್ಮನ್ ಸೊ ಇಲ್ಲಿ ಇವರು 1938 ಏನಿದೆ ಈ ಒಂದು ಬೈಜಿಕ ವಿಧಾನವನ್ನು ಕಂಡುಹಿಡಿತಾರೆ ಇದರ ಮೂಲಕ ಈ ಒಂದು ನ್ಯೂಕ್ಲಿಯರ್ ನಾವೇನಪ್ಪ ಸದ್ಯಕ್ಕೆ ರಿನ್ಯೂವಲ್ ಎನರ್ಜಿ ಅಂತ ಏನು ಕರಿತೀವಿ ನ್ಯೂಕ್ಲಿಯರ್ ಎನರ್ಜಿ ಪ್ರತಿಯೊಂದಕ್ಕೂ ನಾವು ನ್ಯೂಕ್ಲಿಯರ್ ಎನರ್ಜಿ ಈಸ್ ಅ ಸೊಲ್ಯೂಷನ್ ಅನ್ಕೊಂತ ಹೊಂಟಿದ್ದೀವಿ
ನಮ್ಮ ಏನಪ್ಪ ರಿನ್ಯೂವಲ್ ಎನರ್ಜಿಯ ಟಾರ್ಗೆಟ್ ಅಲ್ಲಿ ಕೂಡ ನ್ಯೂಕ್ಲಿಯರ್ ಎನರ್ಜಿ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ. ಇಲ್ಲಿ ನ್ಯೂಕ್ಲಿಯರ್ ವೇಸ್ಟ್ಗಳು ಬಹಳ ಬರ್ತಾ ಇದೆ, ಅದ್ರ ಬಗ್ಗೆ ಕೂಡ ನಾವು ಗಮನ ವಹಿಸಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ನಾವು ಅದರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ. ಸಾಮಾಜಿಕ ಕಳಕಳಿ ಆಗಿರ್ಬೋದು, ಆರೋಗ್ಯದ ಕಳಕಳಿ ಆಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇಲ್ಲಿ ವಸ್ತುನಿಷ್ಠವಾಗಿ ಕೇವಲ ಪ್ರಶ್ನೋತ್ತರ ಬಗ್ಗೆ ಮಾತ್ರ ನಾವು ಡಿಸ್ಕಷನ್ ಮಾಡೋಣ ಫಸ್ಟಿಗೆ. ಇಲ್ಲಿ ಸೊ ನ್ಯೂಕ್ಲಿಯರ್ ಪಿಜನ್, ನ್ಯೂಕ್ಲಿಯರ್ ಪಿಜನ್ ಎಲ್ಲಿ ಯೂಸ್ ಆಗ್ತದೆ? ನಾರ್ಮಲ್ ಆಗಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು, ಅಣು ರಿಯಾಕ್ಟರ್ಗಳು ಅಂತ ಏನು ಕರಿತೀವಿ, ಅಣುಶಕ್ತಿ ಕೇಂದ್ರಗಳಂತ ಏನು ಕರಿತೀವಿ, ಅಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ಒಂದು ರೀತಿ ನ್ಯೂಕ್ಲಿಯರ್ ಫ್ಯೂಜನ್. ಸೊ ಇಲ್ಲಿ ಏನಾಗ್ತದೆ, ಡಿವೈಡ್ ಆಗ್ಕೊಂತ ಹೋಗುವಂಥದ್ದು. ಇನ್ನೊಂದು ನ್ಯೂಕ್ಲಿಯರ್ ಫ್ಯೂಜನ್ ನೋಡಿ, ಅದಕ್ಕೆ ಹೇಳೋದು ನ್ಯೂಕ್ಲಿಯರ್ ಫ್ಯೂಜನ್. ಇದನ್ನೆಲ್ಲ ನೋಡ್ತೀವಿ, ಹೈಡ್ರೋಜನ್ ಬಾಂಬ್ ಎಲ್ಲ ನೋಡುವಂಥದ್ದು, ಹೈಡ್ರೋಜನ್ ಬಾಂಬ್. ಇದು ಅಟಾಮಿಕ್ ಬಾಂಬ್ ಆದರೆ ಯಾವುದು ನ್ಯೂಕ್ಲಿಯರ್ ಫ್ಯೂಜನ್ಗೆ ಉದಾಹರಣೆ ನೋಡೋದಾದರೆ ಅಟಾಮಿಕ್ ಬಾಂಬ್ ಅಥವಾ ಅಟಮ್ ಬಾಂಬ್ ಅಂತ ಕರಿತೀವಿ. ಅಟಾಮಿಕ್ ಬಾಂಬ್ ಯಾವುದಪ್ಪ, ಜಪಾನ್ನ ಹಿರೋಶಿಮಾ ಮತ್ತು ನಾಗಸಕಿ ಮೇಲೆ ಹಾಕಿರುವಂಥ ಅಣುಬಾಂಬ್ಗಳನ್ನು ನೋಡಿ ನಾವು, ಯಾವುದು ಪ್ಯಾಕ್ ಬಾಯ್ ಅಂತ ನೋಡಿದ ನೋಡಿದಿಲ್ಲ. ಸೊ ಅದರ ಬಗ್ಗೆ ಇರುವಂಥದ್ದು ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಹೈಡ್ರೋಜನ್ ಬಾಂಬ್, ಸೊ ಇದು ಎರಡು ವಸ್ತುಗಳ ಒಂದು ಅಣುಗಳು ಏನಿರ್ತವೆ, ಅಣುಗಳನ್ನು ಕೂಡಿಸುವಂಥದ್ದು ಅಂದರೆ ಬೈಜಿಕ ಸಂವಹನ ಸಂವಹನ ಅಂತ ಕರಿತೀವಿ ಒಳಗಡೆ ಏನಿರ್ತದೆ, ಅದರ ಬಗ್ಗೆ ಇರುವಂಥದ್ದು ನ್ಯೂಕ್ಲಿಯರ್ ಫ್ಯೂಜನ್ ಬಗ್ಗೆ ಇರುವಂಥದ್ದು. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಅದಕ್ಕೆ ಹೇಳೋದು ಡಿವೈಡ್ ಮಾಡೋದು ಭಾಳ ಈಸಿ ಅಂತ, ಅದೇ ರೀತಿ ಕೂಡಿಸೋದು ಭಾಳ ಡೇಂಜರಸ್ ಅಂತ. ಸೊ ಅಟಾಮಿಕ್ ಬಾಂಬ್ಗಿಂತ ಹೈಡ್ರೋಜನ್ ಬಾಂಬ್ ಭಾಳ ಸ್ಟ್ರಾಂಗ್ ಇರ್ತದೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಕರಿತೀವಿ, ಇಲ್ಲಿ ಹಂಗಲ್ಲ, ಕೂಡಿ ಬಾಳಿದರೆ ಇರೋ ಬರೋದೆಲ್ಲ ಬ್ಲಾಸ್ಟಾಗಿ ಹೋಗ್ತದೆ. ಓಕೆ, ಅದರ ಬಗ್ಗೆ ಮುಂದೆ ಹೋಗೋಣ. ಒಂದು ರಾಜ್ಯದ ಸಾಧಿಲ್ವಾರು ನಿಧಿಯನ್ನು ಸ್ಥಾಪಿಸುವವರಾರು? ಸೊ ಇಲ್ಲಿ ಉತ್ತರ ಯಾವ್ದು ಬರ್ತಂದ್ರೆ ರಾಜ್ಯಪಾಲರು, ಅದು ಹೈಲೈಟ್ ಸಾರಿ ಬೇರೆ ಆಗಿದೆ ಹೈಲೈಟ್ರು, ಆನ್ಸರು ರಾಜ್ಯಪಾಲರು ಬರ್ತದೆ. ಈ ರಾಜ್ಯಪಾಲರು ಪರ್ಟಿಕ್ಯುಲರ್ ಆಗಿ ಯಾವುದಪ್ಪ ಸಾಧಿಲ್ವಾರು ನಿಧಿ ಬಗ್ಗೆ ಇರುವಂಥದ್ದು, 267ನೇ ವಿಧಿ ಸಬ್ ಕ್ಲಾಸ್ 1 ಬರ್ತದೆ. ಈ ಸಬ್ ಕ್ಲಾಸ್ 1 ಏನಾಗ್ತದೆ, ಕೇಂದ್ರ ಸಾಧಿಲ್ವಾರು ನಿಧಿ ಬಗ್ಗೆ ಹೇಳ್ತದೆ, ಕೇಂದ್ರ ಸಾಧಿಲ್ವಾರು ನಿಧಿ ಬಗ್ಗೆ ಹೇಳ್ತದೆ. ಅದೇ ರೀತಿಯಾಗಿ 267 ಸಬ್ ಕ್ಲಾಸ್ 2 ಏನಿದೆ, ರಾಜ್ಯ ಸಾಧಿಲ್ವಾರು ನಿಧಿ ಬಗ್ಗೆ ಹೇಳ್ತದೆ, ರಾಜ್ಯ ಸಾಧಿಲ್ವಾರು ನಿಧಿ ಬಗ್ಗೆ ಹೇಳುವಂಥದ್ದು. ಸೊ ಇದು ಕೂಡ ಒಂದು ಸಾಧಿಲ್ವಾರು ನಿಧಿ. ಸಾಧಿಲ್ವಾರು ನಿಧಿ ಅಂದ್ರೆ ಏನಪ್ಪ, ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ ನಾವು. ಯಾರು ಅಂಡರ್ತದೆ ನೇರವಾಗಿದ್ದು, ರಾಜ್ಯಪಾಲರು. ಅದೇ ರೀತಿಯಾಗಿ ಕೇಂದ್ರದಲ್ಲಾದರೆ ರಾಷ್ಟ್ರಪತಿ ಕೈಯಲ್ಲಿ ಇರ್ತದೆ ಸಾಧಿಲ್ವಾರು ನಿಧಿ. ಏನಾಗ್ತದೆ, ಯಾವುದೇ ಒಂದು ಪ್ರವಾಹ ಆಗಿರ್ಬೋದು, ಸಡನ್ ಆಗಿ ಯಾವುದೋ ಒಂದು ಯುದ್ಧ ಆಗಿರ್ಬೋದು, ಏನೋ ಒಂದು ಎಮರ್ಜೆನ್ಸಿ ಬರ್ತದೆ. ಎಮರ್ಜೆನ್ಸಿ ಬಂದಾಗ ಪ್ರತಿಯೊಂದು ಸಂಸತ್ತು ಅಥವಾ ವಿಧಾನಸಭೆಯ ಒಂದು ಪರ್ಮಿಷನ್ ತೊಗೊಳಕ್ಕೆ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥ ಒಂದು ಟೈಮಲ್ಲಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ತಮ್ಮ ವಿವೇಚನೆಯ ಮೇಲೆ ಒಂದು ನಿಧಿಯನ್ನು ಒಂದು ನಿರ್ಧಾರ ಮಾಡಿದ್ದಾರೆ, ಅದೇ ಯಾವುದು ಸಾಧಿಲ್ವಾರು ನಿಧಿ. ಇಲ್ಲಿ ಇಷ್ಟ ಹೇಳಬೇಕಾದ್ರೆ ಕಾಂಟಿಜೆನ್ಸಿ ಫಂಡ್ ಅಂತ ಕರಿತೀವಿ ನಾವು, ಕಾಂಟಿಜೆನ್ಸಿ ಫಂಡ್ ಆಫ್ ಸ್ಟೇಟ್ ಅಥವಾ ಫಂಡ್ ಆಫ್ ಇಂಡಿಯಾ ಅಲ್ಲಿ ಕೇಳಿದ್ರೆ. ಸೊ ಇಲ್ಲಿ ನಾವು ಪ್ರಥಮ ಭಾಗವಾದ 25 ಪ್ರಶ್ನೆಗಳನ್ನ ನಾವು ನೋಡ್ತಾ ಬಂದು ಇಲ್ಲಿ. ಸೊ ಇದ್ರ ಬಗ್ಗೆ ನಾವು ಆದಷ್ಟು ವಿವರಣೆಗಳನ್ನ ಕೊಡ್ತಾ ಬಂದಿದ್ದೀವಿ. ಇದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೋಬೇಕಾಗ್ತದೆ, ಪ್ರಶ್ನೆಗಳನ್ನ ಒಂದು ಸಾಲ್ವ್ ಮಾಡುವಂತ ರೀತಿ ಏನಾಗ್ತದೆ ಅದು ಬಹಳ ಮ್ಯಾಟರ್ ಆಗ್ತದೆ. ಪ್ರಶ್ನೆಗಳನ್ನ ಬೇರೆ ಓದೋದಲ್ಲ, ಅದ್ರ ಜೊತೆಗೆ ಏನು ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿದ್ದಾವೆ, ಆಪ್ಷನ್ಸ್ ಥ್ರೂ ನಾವು ಯಾವ ರೀತಿಯಾಗಿ ಹೋಗಬೇಕು ಪ್ರತಿಯೊಂದಕ್ಕೂ, ಪ್ರತಿಯೊಂದು ನಮಗೆ ಗೊತ್ತಿರುವಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕಾಗ್ತದೆ, ಅದೇ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನಾವು ಅಪ್ರೋಚ್ ಮಾಡಬೇಕಾಗ್ತದೆ, ಅವುಗಳನ್ನು ಒಂದೊಂದಾಗಿ ಒಂದೊಂದಾಗಿ ಆ ಪ್ರಶ್ನೆಗಳು ಬಂದಾಗ ನೋಡ್ತಾ ಹೋಗೋಣ. ನಾವು ಕೆಲವೊಂದಷ್ಟು ಜಿಕೆ ಪ್ರಶ್ನೆಗಳನ್ನು ನೋಡಿದ್ದು, ಯಾವುದು ಒಂದು ಆರ್ಟ್ ಆ್ಯಂಡ್ ಕಲ್ಚರ್ ಮೇಲಿರುವಂಥ ಎರಡು ಪ್ರಶ್ನೆಗಳನ್ನು ನೋಡಿದ್ದು, ಒಂದು ಯಾವುದಪ್ಪ ಶಾಸ್ತ್ರೀಯ ನೃತ್ಯ ಬಗ್ಗೆ ಇತ್ತು, ಇನ್ನೊಂದು ಚಿತ್ರಕಲೆ ಬಗ್ಗೆ ಇತ್ತು. ಸೊ ಅಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಈ ಹೊಂದಿಸಿ ಬರೀ ಬಂದಾಗ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಆಪ್ಷನ್ ಥ್ರೂ ನಾವು ಓದಿ ಅಬ್ಸರ್ವ್ ಮಾಡಿ ಓದ್ತೀವಿ. ಆ ಆಪ್ಷನ್ಸ್ ಥ್ರೂ ಯಾಕೆ ಹೋಗ್ತೀವಿ ಅಂದರೆ ನಮ್ಮ ಟೈಮಿಂಗನ್ನು ಉಳಿತದೆ. ಎಲ್ಲ ಗೊತ್ತಿರಲ್ಲ ನಾರ್ಮಲ್, ಈ ನಾಲ್ಕು ಆಪ್ಷನ್ ಕೊಟ್ಟಾಗ ನಾಲ್ಕು ಆಪ್ಷನ್ ನಮ್ಗೆ ಗೊತ್ತಿರಲ್ಲ, ಬಟ್ ಒಂದು ಅಥವಾ ಎರಡು ಆಪ್ಷನ್ ನಮ್ಗೆ ಗೊತ್ತಿರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಅದನ್ನು ನಾವು ಪಿಕಪ್ ಮಾಡ್ಕೋಬೇಕು ಯಾವುದಿದೆ. ಸೊ ಅದೇ ರೀತಿಯಾಗಿ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡುವಾಗ ಏನಾಗ್ತದೆ, ನಮಗೆ ಗೊತ್ತಿಲ್ಲದೆ ಇದ್ದಂಥ ಪ್ರಶ್ನೆಯನ್ನು ಓದಿದ ತಕ್ಷಣ ಒಂದು ವೇಳೆ ಆನ್ಸರ್ ನಮ್ಮ ತಲೆ ಫ್ರೇಮ್ ಆಯ್ತಂದರೆ ಮುಂದೆ ಆಪ್ಷನ್ಸ್ ನೋಡಬೇಕು. ಇಲ್ಲ ಪ್ರಶ್ನೆ ಓದಿದ ಮೇಲೂ ಕೂಡ ಆಪ್ಷನ್ಸ್ ನಿಮಗೆ ಪ್ರೇಮ ಇಲ್ಲಾಂದರೆ ಆಪ್ಷನ್ ನೋಡೋಕೆ ಹೋಗಬೇಡಿ, ಮುಂದಿನ ಒಂದು ಪ್ರಶ್ನೆಗೆ ಜಂಪ್ ಆಗಿ. ಯಾಕಂದರೆ ನಿಮಗೆ ಟೈಮ್ ಉಳಿತದೆ ಎಕ್ಸಾಮಲ್ಲಿ, ಆಮೇಲೆ ಬೇಕಿದ್ರೆ ರೌಂಡ್ ಮಾಡ್ಕೊಂಡು ಇನ್ನೊಂದು ರೌಂಡ್ ಸೆಕೆಂಡ್ ರೌಂಡ್ ಬರ್ಬೋದು, ಫಸ್ಟ್ ರೌಂಡಿಗೆ ಈ ಥರ ಮಾಡ್ಕೊತ ಹೋಗೋದು. ಸೊ ಅವಾಗ ಏನಾಗ್ತದೆ ನಿಮಗೆ ಟೈಮ್, ಒಬ್ರು ಕೆಲವರು ಹೇಳ್ತಾರೆ ಟೈಮ್ ಸಿಗ್ತಾ ಇಲ್ಲ ಸರ್ ಟೈಮ್ ಆಗಲಿಲ್ಲ, ಅದೆಲ್ಲ ನಿಮಗೇನು ನೆಗ್ಲಿಜೆನ್ಸ್ ಆಗ್ತಾ ಹೋಗ್ತದೆ. ಬಂದಂಥ ಪ್ರಶ್ನೆಗಳನ್ನ ಮೊದಲು ಅಟೆಂಡ್ ಮಾಡಿ, ಅದೇ ರೀತಿಯಾಗಿ ಅವುಗಳನ್ನ ಅವಾಗಲೇ ಗುಂಡಾಕಿ ಅಂದರೆ ಅವಾಗಲೇ ಮಾರ್ಕ್ ಮಾಡಿ. ಕೆಲವೊಬ್ರು ಏನು ಮಾಡ್ತೀರಾ ಲಾಸ್ಟಿಗೆ ಅಂತ ಇಟ್ಕೋತೀರಾ, ಅದು ಬಹಳ ಮುಟ್ಟಾಳತನದ ಕೆಲಸ.
ಒಂದು ವೇಳೆ ಯಾವುದೇ ಒಂದು ಹಾಕೋದು ಏರಪೇರ್ ಆದರೆ ಒಂದು ಮಿನಿಮಮ್ ನೀವು ವಾಪಸ್ ನೋಡಿದ್ರೆ ಒಳ್ಳೆ ಒಂದು 5 ಪ್ರಶ್ನೆಗಳಿಗೆ ಗೊತ್ತಿದ್ದನ್ನು ರಾಂಗ್ ಹಾಕ್ತೀರ. ಸೊ ಅವೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರ್ತದೆ, ಕೆಲವೊಂದು ಟೈಮಲ್ಲಿ ಟೈಮ್ ಆಗಂಗಿಲ್ಲ. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಸೊ ಕರೆಕ್ಟ್ ಆದಂಥ ವೇಯಲ್ಲಿ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡಿ. ಸೊ ಹಾಗಾಗಿ ಸಿಗನ ಸ್ನೇಹಿತರೆ, ಹಾಗೆ ಇದೇ ರೀತಿಯಾಗಿ ನೀವು ನೋಡ್ತಾ ಹೋಗಿ. ನಾವು ನೋಡುವಂತ ಒಂದು ರೀತಿ ಏನಿರ್ತದ ಪ್ರಶ್ನೆ ಪತ್ರಿಕೆ ಮೇಲೆ ಅದು ಮ್ಯಾಟರ್ ಆಗ್ತದ. ಸೊ ಎಲ್ಲ ನೋಡ್ತಾ ಇರೋದು